श्रीमदानंदतीर्थभगवत्पादाचार्येभ्यो नमः। हरिः ओम। निखिलगुणनिकायं नित्यनिर्दोतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितमजडं विमलं सदा आनन्दतीर्थमतुलं भजे। तापत्रयापहं चित्रैपदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक्। समुत्सार्य तमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्करं। ज्ञानवैराग्यभक्त्यादिकल्याणगुणशालिनः लक्ष्मीनारायणमुनिन्वन्दे विद्यागुरुन्मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूया तस्मदिष्टार्थसिद्धये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वन्तरवगे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। पृथिवीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरून्मम। तर्कादिशास्त्रनिष्णातान् वादिनिग्रहदीक्षितान् विद्याश्रीशान्यतीन्द्रांसान् विंसेवे वाग्विशुद्धये। आसराधपदाक्तं वृन्दां सुतं स्वरूपोद्धारकं वेजे विष्णुतीर्थपितामहं। श्रीगुरुभ्यो नमः। हरिः ओम्। ವ್ಯಾಸರಾಜರ ದಿವ್ಯವಾಗಿರ್ತಕ್ಕಂಥ ಮಹಿಮೆಯನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಮ್ಮದಾಗಿದೆ. ಅಂಥ ಒಂದು ಸದವಕಾಶ ನಮ್ಮೆಲ್ಲರಿಗೂ ದೊರೆತಿರ್ತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ. ಏನಕ್ಕೆ ಅಂತಂದರೆ, ಭಗವಂತನ ಮತ್ತು ಭಗವಂತನ ಭಕ್ತರ ಮಹಿಮೆಯನ್ನು ಕೇಳಬೇಕಾದ್ರೆ ಅನೇಕ ಜನ್ಮಗಳ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ. ಇವತ್ತಿನ ದಿವಸ ಹಲವಾರು ಲೌಕಿಕ ಆಸೆ ಆಮಿಷಗಳು ಬೇಕಾದಷ್ಟಿರ್ತವೆ. ಆದರೆ ಅದೆಲ್ಲವನ್ನೂ ಮೀರಿ ಭಗವಂತನ ಲೀಲಾ ವಿಲೋಮವನ್ನು ಮತ್ತು ಭಗವಂತ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡಿದ್ದ ಅಂತಕ್ಕಂಥದ್ದೂ ಲೀಲಾ. ಭಗವಂತಂದು ಸಾಕ್ಷಾತ್ತಾಗಿ ಅವತಾರಗಳಿಂದ ಹೇಗೆ ಲೀಲೆಯೋ, ಭಗವದ್ಭಕ್ತರ ಮೇಲೆ ಅನುಗ್ರಹ ಹೇಗೆ ಮಾಡಿದ ಅನ್ನೋದು ಲೀಲೆ. ಹಾಗಾಗಿ ಇಲ್ಲಿ ವ್ಯಾಸರಾಜರ ಮಹಿಮೆಯನ್ನು ನಾವು ನೋಡಬೇಕಾಗಿದೆ. ವ್ಯಾಸರಾಜರ ಈ ಆರಾಧನಾ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಪರ್ವಕಾಲ ಇದು. ಪರ್ವಕಾಲ ಅಂದ್ರೇನು ಅಂತಂದರೆ, ಯಾವುದೇ ಒಂದು ಪುಣ್ಯ ಕೆಲಸವನ್ನು ಮಾಡಿದಾಗ ಎಷ್ಟು ಅದರಿಂದ ಸತ್ಫಲ ಸಿಕ್ಕುತ್ತೋ ಅದಕ್ಕಿಂತ ಹೆಚ್ಚು ಸತ್ಫಲ ಸಿಕ್ಕೋದಾದರೆ ಅದಕ್ಕೆ ಪರ್ವಕಾಲ ಅಂತ ಕರೀತಾರೆ. ವ್ಯಾಸರಾಜರ ಈ ಆರಾಧನೆಯಲ್ಲಿ ಆ ಇಡೀ 15 ದಿವಸ ಮುಂದೆ ಮುಂದೆ ಅಂದರೆ ಒಂದು ತಿಂಗಳು ವ್ಯಾಪ್ತಿಯಲ್ಲಿ ಪರ್ವಕಾಲ ಅಂತ ಕರಿಬಹುದು. ಯಾಕೆಂದರೆ ವ್ಯಾಸರಾಜರು ಸಾಕ್ಷಾತ್ತಾಗಿ ಭಗವಂತನ ದರ್ಶನವನ್ನು ಮಾಡಿದ ದಿವಸವದು. ಅನೇಕ ಬಾರಿ ಅಪರೋಕ್ಷ ಜ್ಞಾನವಾಗಿದೆ, ಅನೇಕ ಬಾರಿ ಅಪರೋಕ್ಷ ಜ್ಞಾನದಿಂದ ಭಗವಂತನ ಕಂಡಿದ್ದಾರೆ. ವಿಶೇಷವಾಗಿ ಅವತ್ತು ಕಂಡಿರ್ತಕ್ಕಂಥದ್ದನ್ನು ಪುರಂದರದಾಸರು ದಾಖಲು ಮಾಡ್ತಾರೆ. ಏನಂತ ಅಂತಂದರೆ, ಚಿತ್ತೈಸಿದ ವ್ಯಾಸರಾಯ ನಮ್ಮ ಚಿತ್ತಜನಯ್ಯನ ಬಳಿಗೆ. ಈ ಒಂದು ದೇವರ ನಾಮದಲ್ಲಿ, ಅದರಲ್ಲೂ ನೋಡಿ ವಿಶೇಷವಾಗಿ ವಿಳಂಬಿನಾಮ ಸಂವತ್ಸರದಲ್ಲಿ ವ್ಯಾಸರಾಜರು ಬೃಂದಾವನಸ್ಥರಾಗಿದ್ದು, ಅವತ್ತಿನ ದಿವಸ ವಿಳಂಬಿನಾಮ ಸಂವತ್ಸರದ ಹೆಸರನ್ನು ಕೂಡ ಪುರಂದರದಾಸರು ದಾಖಲೆ ಮಾಡ್ತಾರೆ. ಹಾಗಾಗಿ ವ್ಯಾಸರಾಜರ ಹಲವಾರು ಶಾಸನಗಳು, ಅವರ ಮೇಲೆ ಬಂದಿರತಕ್ಕಂಥ ದಾಖಲೆಗಳು ಅಧಿಕೃತವಾಗಿ ಚಾರಿತ್ರಿಕವಾಗಿ ನಾವು ನೋಡೋದಾದರೆ ಪುರಂದರದಾಸರ ಹಾಡು ಕೂಡ ಒಂದು. ಚಿತ್ತೈಸಿದ ವ್ಯಾಸರಾಯ ನಮ್ಮ ಚಿತ್ತಜನಯ್ಯನ ಬಳಿಗೆ. ಕಣ್ಣಾರೆ ಕಂಡೆ ಅಂತ ಹೇಳ್ತಾರೆ. ವೈಕುಂಠ ಲೋಕದಿಂದ ನಾರಾಯಣ ದೇವರು ಹೇಗೆ ದರ್ಶನ ಕೊಡ್ತಾರೆ ಅಂತಕ್ಕಂಥದ್ದು ನಾನು ವಿಳಂಬಿನಾಮ ಸಂವತ್ಸರದ ಹೆಸರು ಕೂಡ ಅದರಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಅಂಥ ಒಂದು ಸಂವತ್ಸರವನ್ನು ನೆನೆಸ್ಕೊಂಡು ಇವತ್ತಿನ ದಿವಸ ನಾವು ವ್ಯಾಸರಾಜರ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ವ್ಯಾಸರಾಜರ ಮೇಲೆ ಇರ್ತಕ್ಕಂಥ ಹಲವಾರು ದಾಖಲೆಗಳು, ಅವ್ರ ಬಿರುದು ಎಂಥದ್ದು ಅಂತಂದರೆ, ಅದಕ್ಕೆ ಪುರಂದರದಾಸರು ಮತ್ತೊಂದು ಮಾತು ಹೇಳ್ತಾರೆ. 1000 ಹೆಡೆ ಇರ್ತಕ್ಕಂಥ ಶೇಷದೇವರೇ ಹೇಳಲಿಕ್ಕೆ ಸಮರ್ಥರು ವ್ಯಾಸರಾಜರ ಮಹಿಮೆ ಎಂಥದ್ದು ಅಂತ. ಅಂದರೆ ಒಂದು ಬಾಯಿಂದ ಹೇಳಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಅದರಲ್ಲಿ 1000 ನಾಲ್ಗೆ ಇರ್ತಕ್ಕಂಥ, 1000 ಬಾಯಿ ಇರ್ತಕ್ಕಂಥ ಶೇಷದೇವರು ಹೇಳಬೇಕು ಅಂದರೆ ಅರ್ಥ ಏನು ಅಂದರೆ, ಅದರಲ್ಲಿ ಆಶಯ ಯಾವ ಒಬ್ಬ ಮನುಷ್ಯನೂ ಹೇಳಲಿಕ್ಕಾಗಲ್ಲ, ಸಾಮಾನ್ಯ ಮಾನವರು ಹೇಳಲಿಕ್ಕಾಗಲ್ಲ, ಒಂದು ಬಾಯಿಂದ ಹೇಳಲಿಕ್ಕಾಗಲ್ಲ ಅಂತ 3 ತಾತ್ಪರ್ಯ ಇದೆ. ಅಂಥ ಮಹಿಮೋಪೇತರಾಗಿರ್ತಕ್ಕಂಥವರು ವ್ಯಾಸರಾಜರು. ವ್ಯಾಸರಾಜರ ಒಂದು ಈ ಕೀರ್ತಿ ನಾವು ನೋಡೋದಾದರೆ ದಾಖಲೆಯ ಪ್ರಕಾರ ಒಂದು ಬಿರುದು ಹೇಗಿದೆ ವ್ಯಾಸರಾಜರಿಗೆ ಅಂತಕ್ಕಂಥದ್ದು ಒಂದು ದಾಖಲು. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಪೂರ್ಣಬೋಧ ಮತಾಂಬುಧಿ ಪೂರ್ಣಚಂದ್ರಮ ಶಿಷ್ಯ ನಿಖರಾಜ್ಞಾನ ತಿಮಿರ ಮಾರ್ತಾಂಡ ಪರಾಪರ ತತ್ವಬೋಧಕ ದ್ವಾತ್ರಿಂಶತ ಹನುಮತ್ ವಿಗ್ರಹ ಪ್ರತಿಷ್ಠಾಪಕ ಅನೇಕಾಗ್ರಹಾರ ತಟಾಕ ನಿರ್ಮಾಪಕ ಲಕ್ಷದ್ವಿಜ ಕುಟುಂಬ ಸಂರಕ್ಷಕ ದೇವಾಲಯಾದಿ ಮರ್ಯಾದಾಜನಿತ ದಿಗಂತ ಪರ್ಯಾಪ್ತ ಯಶಸ್ಕ ಪರವಾದಿ ಮತ್ತೇಭಮಸಕ್ತಕ ವಿದಾರಣ ವಿಚಕ್ಷಣಯುಕ್ತ ಕಲಾಪ ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಾಖ್ಯ ಮೇರುಕೃತಿ ನಿರ್ಮಾಪಕ ವಿಜಯನಗರಾಖ್ಯ ಕರ್ನಾಟಕ ಸಾಮ್ರಾಜ್ಯ ಷಟ್ಚಕ್ರವರ್ತಿ ಪೋಷಕ ವಿಜಯೀಂದ್ರ ವಾದಿರಾಜ ಪುರಂದರದಾಸಾದಿ ಶಿಷ್ಯೋಪದೇಶಕ ಹರಿದಾಸಕೂಟ ಪ್ರತಿಷ್ಠಾಪಕ ಕರ್ನಾಟಕ ಸಂಗೀತ ವಿದ್ಯಾ ಸಂಪ್ರದಾಯ ಪ್ರವರ್ತಕ ಗಜಗಕ್ವರ ಕರ್ನಾಟಕ ರತ್ನಸಿಂಹಾಸನಾಧೀಷ್ಠಿತ ಶ್ರೀ ಶ್ರೀ ವ್ಯಾಸರಾಜ ಮಹಾಪ್ರಭೋ ಸ್ವಾಮಿನ್ ಪರಾಕ್ ಬಹುಪರಾಕ್ ಅಂತಕ್ಕಂಥ ಈ ಪರಾಕ್ ಹೇಳ್ತಕ್ಕಂಥದ್ದು ಇದು ಇವತ್ತಿನ ರಚನೆಯಲ್ಲ. ಸಾಕ್ಷಾತ್ತಾಗಿ ವ್ಯಾಸರಾಜರು ಕರ್ನಾಟಕ ರತ್ನಸಿಂಹಾಸನದ ಮೇಲೆ ವಿರಾಜಮಾನರಾಗಿ ಕೂತು ಕೃಷ್ಣದೇವರಾಯನಿಗೆ ಕುಯೋಗವನ್ನು ನಿವಾರಣೆ ಮಾಡಿದಂಥ ದಿವಸ ಮೊನ್ನೆ ತಾನೇ ಆಯ್ತಲ್ಲ, ಅವತ್ತಿನ ದಿವಸ ಈ ಪರಾಕನ್ನು ಕೂಗಿ ದಾಖಲೆ ಮಾಡಿದ್ದಾರೆ. ಅಂದರೆ ಹಲವಾರು ಚಾರಿತ್ರಿಕ ದಾಖಲೆಗಳಲ್ಲಿ ನಮಗೆ ಮೇರುವಾಗಿ ಕಾಣ್ತಕ್ಕಂಥದ್ದು ಇದು. ಮತ್ತು ಕೃಷ್ಣದೇವರಾಯನೂ ಕೂಡ ಕೃಷ್ಣದೇವರಾಯ ವ್ಯಾಕೃತಿ ಇತ್ಯಾದಿ ಶಾಸನಗಳ ಮುಖಾಂತರ ವ್ಯಾಸರಾಜರನ್ನು ಅತ್ಯಂತವಾಗಿ ಸ್ತುತಿ ಮಾಡತಕ್ಕಂಥದ್ದು. ನೋಡಿ, ಒಂದೊಂದು ವಿಶೇಷಣಗಳು ಕೂಡ ಇದರಲ್ಲಿ ವ್ಯಾಸರಾಜರ ಮಹಿಮೆಯನ್ನು ಹೇಗೆ ಹೇಳುತ್ತೆ ಅಂತ ನಾವು ಗಮನಿಸಬೇಕಾಗಿದೆ. ಯಾವುದೇ ಶಾಸನ ನಾವು ತಗೊಂಡ್ರೂ ಕೂಡ ರಾಜರ ಬಗ್ಗೆ ಹೇಳೋದಾಗಲಿ, ಬೇರೆ ಯಾರು ದೇವಸ್ಥಾನವನ್ನು ಕಟ್ಟದವ್ರ ಬಗ್ಗೆ ಹೇಳೋದಾಗಲಿ ಹೆಸರನ್ನು ಹೇಳ್ತಾರೆ, ಕುಲವನ್ನು ಹೇಳ್ತಾರೆ. ಆದರೆ ಇಲ್ಲಿ ವ್ಯಾಸರಾಜರ ಮಹಿಮೆಯನ್ನೆಲ್ಲ ಹೇಳಿ ವಿಶೇಷಣ ಪೂರ್ವಕವಾಗಿ ಆಮೇಲೆ ವ್ಯಾಸರಾಜರ ಹೆಸರನ್ನು ಹೇಗೆ ಹೇಳ್ತಾರೆ ಅನ್ನೋದು ತುಂಬ ವಿಶಿಷ್ಟ. ಹಾಗಾಗಿ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯರು ಶುರು ಮಾಡ್ತಿರ್ಬೇಕಾದ್ರೆ ಇದರ ಈ ಉಲ್ಲೇಖದಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ, ವ್ಯಾಸರಾಜರು ಅತ್ಯಂತ ವೈರಾಗ್ಯಶಾಲಿಗಳಾಗಿ ಅವರು ರಾಜನ ಕುಹುಯೋಗವನ್ನು ಪರಿಹಾರ ಮಾಡೋ ಕಾರಣಕ್ಕಾಗಿ ಕೂತ್ರೆ ಹೊರತು ಸಿಂಹಾಸನದ ಮೇಲೆ ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಕುಹುಯೋಗ ಪರಿಹಾರ ಆದಮೇಲೆ ವ್ಯಾಸ ಯೋಗಿ ಚರಿತ್ರೆಯಲ್ಲಿ ಬರೀತಾರೆ, ವ್ಯಾಸರಾಜರೊಂದು ಮಾತು ಹೇಳ್ತಾರಂತೆ, ನಾನು ಬೇಗ ಇಳಿಬೇಕು ಅಂತ, ಸಿಂಹಾಸನದಿಂದ ನಾನು ಬೇಗ ಇಳಿದು ಬೇರೆ ಕೆಲಸ ಇದೆ ಮಾಡಬೇಕಾಗಿದೆ. ಯಾಕೆ ಅಂದರೆ ಒಂದು ನಿಮಿಷವೂ ಕೂಡ ನಾನು ಹೆಚ್ಚು ಕೂತ್ಕೊಳ್ಳಲ್ಲ, ಯಾಕೆಂದರೆ ಕುಹುಯೋಗ ನಿವಾರಣೆ ಮಾಡೋದಕ್ಕೋಸ್ಕರ ಕೂತಿದ್ದೆ, ನಿವಾರಣೆಯಾಯಿತು, ಈಗ ಕೆಳಗಿಳಿಬೇಕು. ಹಾಗಾಗಿ ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿದ್ದಾರೆ, ಅತ್ಯಂತ ವೈರಾಗ್ಯಶಾಲಿಗಳಾಗಿದ್ದಾರೆ, ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣರಾಗಿದ್ದಾರೆ. ಪದ ಅಂತಂದರೆ ವ್ಯಾಕರಣಶಾಸ್ತ್ರ, ವಾಕ್ಯ ಅಂತಂದರೆ ಪೂರ್ವಮೀಮಾಂಸಾಶಾಸ್ತ್ರ, ಪ್ರಮಾಣ ಅಂದರೆ ನ್ಯಾಯಶಾಸ್ತ್ರ. ಇವೆಲ್ಲ ಏನು ಸಾಮಾನ್ಯವೇ ಗ್ರಂಥವೋ ಸಾಗರದಂತೆ ಇದೆ. ವ್ಯಾಕರಣಶಾಸ್ತ್ರ ಓದಲಿಕ್ಕೆ ಕೂತ್ಕೊಂಡ್ರೆ ಅಷ್ಟಾಧ್ಯಾಯಿ, ವಾರ್ತಿಕ ಗ್ರಂಥ, ಮಹಾಭಾಷ್ಯ, ಅದರ ಮೇಲೆ ಕೈಯಟ ಉದ್ಯೋತಕಲಾದ ವ್ಯಾಖ್ಯಾನಗಳೆಲ್ಲ ಇದೆ. ಎಲ್ಲಿ ಸಾಗರವನ್ನು ಓದೋದು? ಪೂರ್ವಮೀಮಾಂಸಾಶಾಸ್ತ್ರವನ್ನು ತೊಗೊಳ್ತೀವ, ಜೈಮಿನಿ ಸೂತ್ರ, ಶಾಬರಭಾಷ್ಯ, ಅದರ ಮೇಲೆ ಕುಮಾರಿಲ ಭಟ್ರ ಗ್ರಂಥಗಳು, ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ತುಪ್ಟಿಕ ಇತ್ಯಾದಿ ಗ್ರಂಥಗಳೆಲ್ಲ ಬರುತ್ತೆ ಅದರಲ್ಲಿ, ಸೋಮೇಶ್ವರ ಭಟ್ಟಂದವರು ಇವ್ರದ್ದೆಲ್ಲ, ಅದೊಂದು ಸಾಗರ. ತರ್ಕಶಾಸ್ತ್ರ ತೊಗೊಳ್ತೀರಾ, ನವೀನ ನ್ಯಾಯ, ಪ್ರಾಚೀನ ನ್ಯಾಯ, ಗಂಗೇಶ, ಪಕ್ಷಧರ, ಎಷ್ಟೊಂದು ಜನ ಬರೆದಿದ್ದಾರೆ. ಈ ಸಮುದ್ರವನ್ನೆಲ್ಲ ದಾಟೋ ಸಾಮರ್ಥ್ಯ ಯಾರಿಗಿದೆ ಅಂತಂದರೆ ಅದು ವ್ಯಾಸರಾಜರಿಗೆ ಮಾತ್ರ. ಪದವಾಕ್ಯ ಪ್ರಮಾಣಾಪ್ತಿ ಪ್ರಮಾಣ ಪಾರಾವಾರ ಪಾರೀಣರು, ಯಾಕೆಂದರೆ ಇವರು ಗುರುಗಳು ಹಾಗೆ ಅಲ್ವೇ. ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರು ಕೂಡ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನಿನ್ ಮಂದೇ ವಿದ್ಯಾಗುರುನ್ಮ ಅಂತ ಹೇಳಿದ್ದಾರೆ ವ್ಯಾಸರಾಜರು. ಹಾಗಾಗಿ ಅಂಥ ಗುರುಗಳಿಂದ ಪಡೆದಂಥ ವಿದ್ಯೆ ಇದು. ಎಲ್ಲ ನ್ಯಾಯ, ವ್ಯಾಕರಣ, ಪೂರ್ವಮೀಮಾಂಸ, ವೇದಾಂತಾದಿ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಅರಿತಿದ್ದಂಥವ್ರು ವ್ಯಾಸರಾಜರು ಅಂತ ದಾಖಲೆ ಬರುತ್ತೆ. ಅದರಲ್ಲಿ ಈ ಒಂದು ಉಲ್ಲೇಖವನ್ನು ಪ್ರತಿವಾದಿಗಳು ಒಪ್ಕೊಳ್ಳೋಂಥ ಮಾತು. ಯಾಕೆಂದರೆ ನಾವು ನ್ಯಾಯಾಮೃತವನ್ನು, ತಾತ್ಪರ್ಯ ಚಂದ್ರಿಕವನ್ನು, ತರ್ಕತಾಂಡವನ್ನು ನೋಡಿದಾಗ ಪದ ವ್ಯಾಕರಣಶಾಸ್ತ್ರವನ್ನು ಹೇಗೆ ಬಳಸ್ತಾರೆ ಅಂದರೆ ನ್ಯಾಯಾಮೃತ ನೋಡಬೇಕು. ತತ್ವಮಸಿ ವಾಕ್ಯಾರ್ಥ ಮಾಡಬೇಕಾದ್ರೆ ವ್ಯಾಕರಣ ಸೂತ್ರಗಳನ್ನು ಬಳಸಿ ಯಾವ ರೀತಿ ದ್ವೈತ ಪರಾರ್ಥವನ್ನು ಹೇಳ್ತಾರೆ. ಪೂರ್ವಮೀಮಾಂಸಾಶಾಸ್ತ್ರ ತೊಗೊಳ್ತೀರಾ, ನ್ಯಾಯಾಮೃತ ಮತ್ತು ತಾತ್ಪರ್ಯ ಚಂದ್ರಿಕಾಲ್ ನೋಡಬೇಕು. ಇಡೀ ಜೈಮಿನಿ ನ್ಯಾಯ ಸೂತ್ರಗಳನ್ನು ತೊಗೊಂಡು ದ್ವೈತ ಪರವಾಗಿದೆ ಅಂತ ಹೇಗೆ ತೋರಿಸ್ತಾರೆ. ನ್ಯಾಯಶಾಸ್ತ್ರದ ಪಾಂಡಿತ್ಯನ ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ ಅಷ್ಟೇ ಅಲ್ಲದೆ ಪ್ರತ್ಯೇಕವಾಗಿ ತರ್ಕತಾಂಡವ ಗ್ರಂಥದಲ್ಲಿ ನ್ಯಾಯದ ವಿಮರ್ಶೆ ಮಾಡಿದ್ದಾರೆ. ವೇದಾಂತ ಶಾಸ್ತ್ರದ ಗ್ರಂಥಗಳಂತೂ ಹೇಳೋ ಹಾಗೆ ಇಲ್ಲ. ಬ್ರಹ್ಮಸೂತ್ರದ ಮೇಲಿರತಕ್ಕಂಥ ತಾತ್ಪರ್ಯ ಚಂದ್ರಿಕವಾಗಲಿ, ನ್ಯಾಯಾಮೃತ, ಎಲ್ಲ ಕಡೆಯಲ್ಲೂ ಕೂಡ ವಿಸ್ತಾರವಾಗಿ ವೇದಾಂತ ಪ್ರಮೇಯಗಳನ್ನು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಇದೊಂದು ಸರಿಯಾಗಿರ್ತಕ್ಕಂಥದ್ದು. ಸರ್ವತಂತ್ರ ಸ್ವತಂತ್ರರಾಗಿರ್ತಕ್ಕಂಥವರು, ಸನ್ಯಾಸಿಗಳಾಗಿರ್ತಕ್ಕಂಥವರು ಯಾವುದೇ ರೀತಿಯಾದಂತಹ ಪ್ರತಿವಾದಿಗಳ ಪೀಡೆ ಅವರಿಗಿಲ್ಲ. ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾಗಿದ್ದಾರೆ. ಮಧ್ವಾಚಾರ್ಯರ ನಂತರ, ಟೀಕಾಚಾರ್ಯರ ನಂತರ ಬರ್ತಕ್ಕಂಥ ಮಹಾಮುನಿಗಳೇ ವ್ಯಾಸರಾಜರು. ಇದಕ್ಕೆ ಮತ್ತೊಂದು ಶಾಸನದ ದಾಖಲೆ ಇದೆ. ನಾವೆಲ್ಲರೂ ಕೂಡ ಕೇಳಿರಬಹುದು ಆ ಶ್ಲೋಕವನ್ನು. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯವು ಮುನಿತ್ರಯ ಮುದೀರಿತಂ ಅಂತ. ಮುನಿತ್ರಯರು ದ್ವೈತ ಸಿದ್ಧಾಂತದಲ್ಲಿ ಮೊದಲು ಮುನಿಗಳು ಶ್ರೀ ಮಧ್ವಾಚಾರ್ಯರು, ಎರಡನೇ ಮಹಾಮುನಿಗಳು ಶ್ರೀ ಜಯತೀರ್ಥರು, ಮೂರನೇ ಮಹಾಮುನಿಗಳೇ ವ್ಯಾಸರಾಜರು ಅಂತ ಇದೂ ಕೂಡ ದಾಖಲೆ ಆಗಿರತಕ್ಕಂಥ ಒಂದು ಶ್ಲೋಕ. ಹಾಗಾಗಿ ದಾಖಲೆಯಲ್ಲಿ ನೋಡಿದಾಗ ಈ ರೀತಿಯ ಒಂದು ಮಹಿಮೆ ಗೊತ್ತಾಗುತ್ತೆ. ಪೂರ್ಣಬೋಧ ಮತಾಂಬುಧಿ ಪೂರ್ಣಚಂದ್ರಮ ಅಂತ ಕೂಡ ಕರೀತಾರೆ. ಅದರಲ್ಲಿ ಪೂರ್ಣಬೋಧ ಮತಾಂಬುಧಿ, ಪೂರ್ಣಬೋಧರಾಗಿರ್ತಕ್ಕಂಥ ಮಧ್ವಾಚಾರ್ಯರ ಶಾಸ್ತ್ರ ಅನ್ನೋದು ಒಂದು ಕ್ಷೀರಸಾಗರ. ಕ್ಷೀರಸಾಗರದಿಂದ ಏನು ಹುಟ್ಟುತ್ತೆ? ಚಂದ್ರ ಹುಟ್ಟುತ್ತಾನೆ. ಹಾಗಾಗಿ ಮಧ್ವಶಾಸ್ತ್ರ ಅಂತಕ್ಕಂಥ ಸಮುದ್ರದಿಂದ ವ್ಯಾಸರಾಜರು ಅಂತಕ್ಕಂಥ ಚಂದ್ರ ಹುಟ್ಟಿದ್ದಾನೆ. ಅದಕ್ಕೇನೆ ಸತ್ಯನಾಥ ತೀರ್ಥರು ಕೂಡ ಇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ವ್ಯಾಸರಾಜೇಂದು ಮಾಶಾಸೆ ಚಂದ್ರಿಕಾಯಸ್ಯ ಸಮ್ಮತ ದುರ್ವಾದಿತೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಪೂರ್ಣಚಂದ್ರಮನಂತೆ ಕಾಂತಿಯುಕ್ತರಾಗಿರ್ತಕ್ಕಂಥವರು ವ್ಯಾಸರಾಜರು. ಇನ್ನು ಶಿಷ್ಯ ನಿಕರಾಜ್ಞಾನ ತಿಮಿರ ಮಾರ್ತಂಡ, ಎಲ್ಲ ಶಿಷ್ಯರಿಗಿರ್ತಕ್ಕಂಥ ಅಜ್ಞಾನವನ್ನು ನಿವಾರಣೆ ಮಾಡ್ತಿದ್ದರು. ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರೇ ಸಂಶಯ ಕೇಳಿದ್ರು ತಕ್ಷಣ ನಿವಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ. ಪರಾಪರ ತತ್ವಬೋಧಕ, ಇದೊಂದು ಮುಖ್ಯವಾದಂಥ ವಿಶೇಷಣ. ಪರತತ್ವ ಅಂದ್ರೇನು, ಅಪರತತ್ವ ಅಂದ್ರೇನು? ಯಾವುದು ನೇರವಾಗಿ ವಿಷ್ಣು ತತ್ವವಾಗಿದೆಯೋ ಅದು ಪರತತ್ವ, ವಿಷ್ಣು ತತ್ವಕ್ಕೆ ಪೂರಕವಾಗಿ ಯಾವ ತತ್ವಗಳಿದೆಯೋ ಅದು ಅಪರತತ್ವ. ಅದಕ್ಕೆ ದ್ವೇ ವಿದ್ಯೆ ವೇದಿತವ್ಯೆ ಅಂತೆಲ್ಲ ಹೇಳಬೇಕಾದ್ರೆ ಉಪನಿಷತ್ನಲ್ಲಿ ಎರಡು ವಿದ್ಯೆ ಇದೆ, ಪರವಿದ್ಯಾ ಅಪರವಿದ್ಯಾ. ಸಾಕ್ಷಾತ್ತಾಗಿ ನ್ಯಾಯ ನಿರ್ಣಯ ಪುರಸ್ಸರವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಪರವಿದ್ಯಾ, ಬ್ರಹ್ಮಸೂತ್ರ ಇದು. ಇನ್ನು ನೇರವಾಗಿ ಅಲ್ಲದೇ ಇದ್ರೂ ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಜಗತ್ತು ಮೊದಲಾದವುಗಳನ್ನು ಪ್ರತಿಪಾದನೆ ಮಾಡಿ ಅಂಥ ಜಗತ್ತಿಗೆ ನಿಮಿತ್ತ ಕಾರಣ ಪರಮಾತ್ಮ ಅಂತ ಪ್ರತಿಪಾದನೆ ಮಾಡಿದ್ರೆ ಅಪರತತ್ವ. ಇದು ಎರಡನ್ನೂ ಕೂಡ ಬೋಧನೆ ಮಾಡೋ ಸಾಮರ್ಥ್ಯ ವ್ಯಾಸರಾಜರಲ್ಲಿತ್ತು. ಅದನ್ನೇ ಟೀಕಾಕೃತ್ಪಾದರು ಹೇಳಬೇಕಾದ್ರೆ ತದಿದಂ ಪ್ರಧಾನಾಂಗಭೂತಂ ತತ್ವದ್ವಯಂ ಶಾಸ್ತ್ರೇ ವಿಕ್ಷಿಪ್ಯ ಪ್ರತಿಪಾದಿತಂ ಅಂತ ಹೇಳ್ತಾರೆ. ಎರಡು ತತ್ವ, ಒಂದು ಪ್ರಧಾನ ತತ್ವ, ಒಂದು ಅಂಗತತ್ವ, ಒಂದು ಪರತತ್ವ, ಒಂದು ಅಪರತತ್ವ. ಇದು ಎರಡು ತತ್ವಗಳಲ್ಲೂ ಸಮರ್ಥರು ಯಾರು ಅಂತಂದರೆ ಬೋಧನೆ ಮಾಡೋದಕ್ಕೆ ವ್ಯಾಸರಾಜರು ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ದ್ವಾತ್ರಿಂಶತ ಹನುಮತ್ ವಿಗ್ರಹ ಪ್ರತಿಷ್ಠಾಪಕ, ಇದಕ್ಕೆ ಹಲವಾರು ಶಾಸನಗಳು ನಮಗೆ ಸಿಕ್ಕುತ್ತೆ. ಇಡೀ ಬರೀ ಕರ್ನಾಟಕ ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೋಗಿ ದ್ವಾತ್ರಿಂಶತ್ ಸಪ್ತಶತಕ ಹನುಮದ್ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದು. 732, ಅದರಲ್ಲಿ 32 ಅಂತಕ್ಕಂಥ ಸಂಖ್ಯೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು. ಹನುಮನ್ ದೇವರಿಗೆ 32 ಲಕ್ಷಣೋಪೇತ ಶರೀರ ಇರತಕ್ಕಂಥದ್ದು, ದಿವ್ಯ ಶರೀರ ಅದು, 32 ಲಕ್ಷಣೋಪೇತ ಅದು. ಹಾಗಾಗಿ ಮಧ್ವಾಚಾರ್ಯ 3 ಜನಕ್ಕೆ ಅಂದರೆ 3 ಅವತಾರದಲ್ಲೂ ಕೂಡ, ಹನುಮದ್ ಅವತಾರದಲ್ಲಿ, ಭೀಮಾವತಾರದಲ್ಲಿ, ಮಧ್ವಾವತಾರದಲ್ಲಿ 32 ಲಕ್ಷಣೋಪೇತವಾದ ಶರೀರ. ಅದಕ್ಕೆ 732. 7 ಅನ್ನೋದರ ಸಂಖ್ಯೆ ಏನು ಅಂತಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಪ್ತ ಸಾಗರಗಳಂತೆ ಇರತಕ್ಕಂಥ ಸಕಲ ಶಾಸ್ತ್ರಗಳನ್ನೂ ಕೂಡ ಪಾರಾವಾರ ಪರಿಣರಾಗಿರ್ತಕ್ಕಂಥ ಮಧ್ವಾಚಾರ್ಯರು. ಅದಕ್ಕೇನೆ ಯತ್ಪೂರ್ವಂ ತಮಪೂರ್ವ ಸಿಂಧು ಮತರತ್ ಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತಃ ಶತಯೋಜನಂ ಪರಮದಃ ಶಂತಂತಿ ಸಂತಕ್ಷಿತವು ಚಿತ್ರಂ ಚೈತ್ರ ಭವಚ್ಚರಿತ್ರ ಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿ ಸಹಸ್ರ ಯೋಜನಮಿ ತಮ್ಮ ರಾಜವದ್ರಾಜಸೆ ಅಂತ ಹೇಳಿದಾರಲ್ಲ. ಆ ರೀತಿಯಾಗಿ ಮಧ್ವಾಚಾರ್ಯರ ಸ್ವರೂಪಕ್ಕೆ ತಕ್ಕಂತಹ 732 ಅಂತಕ್ಕಂಥ ಸಂಖ್ಯೆಯಲ್ಲಿ ಹನುಮನ್ ದೇವರನ್ನು ಎಲ್ಲ ಕಡೆಯಲ್ಲೂ ಪ್ರತಿಷ್ಠಾಪನೆ ಮಾಡಿ, ಕೇವಲ ವೈಷ್ಣವ ದೀಕ್ಷೆ ಅಷ್ಟೇ ಅಲ್ಲ, ಹನುಮದ್ ದೀಕ್ಷೆ ಇರಬೇಕು ಅಂತ ಹನುಮದ್ ದೀಕ್ಷೆ ಬರಲಿಕ್ಕೆ ಎಲ್ಲ ಕಡೆಯಲ್ಲೂ ಸಂಸ್ಥಾಪನೆ ಮಾಡಿದ್ದಾರೆ. ಈಗಲೂ ಕೂಡ ನಾವು ಊರಿಗೆ ಹೋಗಿ ನೋಡಿದ್ರೆ ಊರಿನಲ್ಲಿ ಒಂದು ಶಾಸನ ಇರುತ್ತೆ, ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿದ್ರೆ ಹನುಮನ್ ದೇವರಿರುತ್ತೆ. ಅದಕ್ಕೆ ಚಿಹ್ನೆಗಳನ್ನು ನಾವು ಕಾಣಬಹುದು. ಏನು? ಒಂದು ಹನುಮನ್ ದೇವರು ಅಭಯ ಇತ್ಯಾದಿ ಮುದ್ರೆಗಳನ್ನ ಹಿಡಿದಿರ್ತಾರೆ ವಿಶಿಷ್ಟವಾಗಿ. ಮತ್ತು ಸೊಂಟದಲ್ಲಿ ಅವರಿಗೆ ಕಟಿಯಲ್ಲಿ ಅಲ್ಲಿ ಸೌಗಂಧಿಕಾ ಪುಷ್ಪದ ಚಿಹ್ನೆ ಇರುತ್ತೆ. ಅಂದ್ರೇನು? ಒಂದು ಹನುಮದ್ ರೂಪ ಇದೆ ಕಪಿರೂಪದಲ್ಲಿ, ಅದು ಹನುಮದ್ ರೂಪದ ಸಂಕೇತ. ಮತ್ತೊಂದು ಸೊಂಟದಲ್ಲಿ ಸೌಗಂಧಿಕಾ ಪುಷ್ಪವಿದೆ, ಅದು ಭೀಮರೂಪಕ್ಕೆ ಸಂಕೇತ, ಭೀಮಸೇನ ದೇವ ರೂಪಕ್ಕೆ ಸೌಗಂಧಿಕಾ ಪುಷ್ಪ ಇರೋದು. ಇನ್ನು ಆ ಬಾಲ ಇತ್ಯಾದಿಗಳು ಬಂದು ತಲೆಯ ಮೇಲೆ ಕಾವಿ ಶಾಟಿಯನ್ನು ಯಾವ ರೀತಿ ಹೊದ್ಕೊಂಡಿರ್ತಾರೋ ಯತಿಗಳು ಹಾಗಿರುತ್ತೆ. ಆ ಗಂಟೆ ಮೊದಲಾದಗಳು ಇರ್ತಕ್ಕಂಥದ್ದು ಅದೇನು ಅಂತಂದರೆ ಯತಿ ರೂಪಕ್ಕೆ ಸಂಕೇತ, ಮಧ್ವಾಚಾರ್ಯರಿಗೆ ಸಂಕೇತ. ಅಂದರೆ ಹನುಮನ್ ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಅವತಾರತ್ರಯವೂ ಕೂಡ ಅಲ್ಲಿ ಕಾಣುತ್ತೆ. ಇದು ಎಲ್ಲ ಕಡೆಯಲ್ಲೂ ನಾವು ನೋಡ್ತಕ್ಕಂಥದ್ದು. ಎಷ್ಟೋ ನದಿ ತೀರಗಳಲ್ಲಿ, ಊರುಗಳಲ್ಲಿ, ಗ್ರಾಮಗಳಲ್ಲಿ ವೈಷ್ಣವ ಸಿದ್ಧಾಂತದ ಜೊತೆಗೆ ಹನುಮದ್ ದೀಕ್ಷೆಯನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ವ್ಯಾಸರಾಜರು ಎಷ್ಟು ಹನುಮದ್ ದೀಕ್ಷಾವಂತರು ಅಂತ ಹೇಳೋದಕ್ಕೆ ತಾತ್ಪರ್ಯ ಚಂದ್ರಿಕಾದಲ್ಲಿ ಮತ್ತೊಂದು ಮಾತಿದೆ, ಹನುಮದ್ ಭಾಷ್ಯ ಅಂತ ಕರೀತಾರೆ. ಮಧ್ವಾಚಾರ್ಯರ ಭಾಷ್ಯಕ್ಕೆ ಶ್ರೀ ವ್ಯಾಸರಾಜರು ಕರೆಯೋ ಹೆಸರು ಮಧ್ವಭಾಷ್ಯ ಅಂತ ಹೇಳ್ತಾರೆ ಸರಿ, ಆದರೆ ಹನುಮದ್ ಭಾಷ್ಯ ಅಂತ ಕರೆದಿದ್ದಾರೆ. ಅಂದರೆ ಸಾಕ್ಷಾತ್ ಹನುಮಂದೇವರೇ ಬರೆದಿರೋ ಭಾಷ್ಯ ಇದು, ಅಂದ ಅತ್ಯಂತ ಗ್ರಾಹ್ಯವಾದದ್ದು ಅಂತ ಆ ದೀಕ್ಷೆಯನ್ನು ಕೂಡ ತೋರಿಸ್ತಾರೆ. ಇನ್ನು ಅನೇಕ ಅಗ್ರಹಾರ ತಟಾಕ ನಿರ್ಮಾಪಕ ಅಂತ ಹೇಳ್ತಾರೆ. ಎಷ್ಟು ತಟಾಕಗಳನ್ನು ಅಗ್ರಹಾರಗಳನ್ನು ನಿರ್ಮಾಣ ಮಾಡಿದ್ದಾರೆ, ಶಾಸನಗಳಿದೆ ಅದಕ್ಕೆಲ್ಲ, ಅದನ್ನ ಮುಂದೆ ಓದ್ತೀನಿ, ತೆಲುಗು ಶಾಸನಗಳೆಲ್ಲ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ನಿರ್ಮಾಣ ಮಾಡಿ ಬ್ರಾಹ್ಮಣಾದಿಗಳಿಗೆಲ್ಲ ಕೊಟ್ಟು ಇದನ್ನು ಪರಿಪಾಲನೆ ಮಾಡಿ ಅಂತ ಹೇಳ್ತಾರೆ. ತಟಾಕ ಈಗಲೂ ಕೂಡ ವ್ಯಾಸನ ಕೆರೆ ಅಂತಿದೆ, ವ್ಯಾಸನ ಕೆರೆ ಅದು ವ್ಯಾಸತೀರ್ಥರು ವ್ಯಾಸರಾಜರು ನಿರ್ಮಾಣ ಮಾಡಿ ಆ ಜನಕ್ಕೆಲ್ಲ ಅನುಕೂಲವಾಗಲಿ ಇದು ಮಾಡಿರ್ತಕ್ಕಂಥ ಕೆರೆ. ಹಂಪಿಯಲ್ಲೂ ಕೂಡ ಅದೇ ಥರನೇ ಇದೆ, ಒಂದು ಮೆಟ್ಲಿರ್ತಕ್ಕಂಥ ಒಂದು ತಟಾಕ, ಅದು ಕೂಡ ವ್ಯಾಸರಾಜರ ಬುದ್ಧಿ ಕೌಶಲ್ಯಕ್ಕೆ ಸಾಕ್ಷಿ. ಈಗಲೂ ಕೂಡ ಅಷ್ಟೇ ಅಂತೇಳಿ ನೀರನ್ನು ಹರಿಲಿಕ್ಕೆ ಬಿಟ್ಟರೆ ಹೇಗೆ ಹೋಗುತ್ತೆ ಅಂದರೆ ಹಲವಾರು ಕಡೆ ಹರ್ಕೊಂಡು ಹೋಗಿ ಗದ್ದೆಗೆಲ್ಲ ಹೋಗಿ ಎಲ್ಲ ಕಡೆಯೂ ನೀರಾವರಿ ಆಗೋ ಥರ ಒಂದು ಅತ್ಯುತ್ತಮವಾದಂಥ ನೀರಾವರಿ ಯೋಜನೆ ಅದು. ಅದು ವ್ಯಾಸರಾಜರ ಬುದ್ಧಿ ಕೌಶಲ್ಯಕ್ಕೆ ಸಾಕ್ಷಿ. ಮತ್ತೊಂದು ಶಾಸನ ಇದೆ, ಒಂದು ಬಂಡೆಯ ಮೇಲೆ ಬರೆದಿರ್ತಕ್ಕಂಥದ್ದು, ಎಲ್ಲಿ ಅಂದರೆ ಆ ಕೋಣನ ಕೊರೆದಿರ್ತಕ್ಕಂಥ ಬಂಡೆ. ಅಲ್ಲಿ ಯಾವಾಗ ಕನಕದಾಸರು ಬಂದು ಕೇಳ್ತಾರೋ ಆಗ ಸಾಕ್ಷಾತ್ತಾಗಿ ಆ ಕೋಣ ಬಂದು, ಯಮದೇವರ ಕೋಣ ಬಂದು ಕೊರೆಯುತ್ತಲ್ಲಿ. ವ್ಯಾಸರಾಜರು ಹೇಳಿ ಕೊರೆಸ್ತಾರೆ. ಆ ಬಂಡೆಯನ್ನು ಕೊರೆಸಿ ನೀರು ಹೋಗೋದಕ್ಕೆ ಮಾಡ್ತಾರಲ್ಲ, ಅದರ ಮೇಲೆ ಕೂಡ ಒಂದು ಶಾಸನ ಇದೆ. ವ್ಯಾಸರಾಜರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಂತೆ, ಪಾಠ ಮಾಡ್ತಾ ಇದ್ರು. ಪಾಠ ಮಾಡೋ ಸಂದರ್ಭದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ದೃಷ್ಟಿಯಲ್ಲಿ ಅಂದರೆ ನೀರೆಲ್ಲಿ ಹರ್ಕೊಂಡು ಹೋಗುತ್ತೆ, ನೀರಾವರಿ ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ತಿದ್ರಂತೆ. ಹಾಗಾಗಿ ಪರಾಪರ ತತ್ವಬೋಧಕ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅನೇಕ ತಟಾಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ, ಇದಕ್ಕೂ ಶಾಸನ ಇದೆ. ಕೃಷ್ಣದೇವರಾಯ ಕೊಟ್ಟಿದ್ದಂಥ ಹಲವಾರು ದಾನಗಳನ್ನು ಇವರೇನು ಮಾಡಿದ್ರು ಅಂತಂದರೆ 1,00,000 ಬ್ರಾಹ್ಮಣರಿಗೆ ಕೊಟ್ಟು, ನೀವು ವೇದಾಧ್ಯಯನವನ್ನು ವೇದಾಂತದ ಪಾಠ ಪ್ರವಚನಗಳನ್ನು ಮುಂದುವರಿಸೋದಕ್ಕೆ ಈ ಹಳ್ಳಿಗಳನ್ನು, ಈ ಮನೆಗಳನ್ನು, ಈ ಜಮೀನುಗಳನ್ನು ಇಟ್ಕೊಳ್ಳಿ ದಾನ ಕೊಟ್ಟಿದ್ದಾರಂತೆ. ಎಷ್ಟು ಜನಕ್ಕೆ ಸುಮ್ಮನೆ ಅದು ಕೊಟ್ಟು ವಾಪಸ್ ತೊಗೊಳ್ಳೋದಲ್ಲ, ಲೀಸು ರೆಂಟು ಕೊಟ್ಬಿಟ್ಟು ವಾಪಸ್ ತೊಗೊಳ್ಳೋದಲ್ಲ, ಶಾಶ್ವತವಾಗಿ ಅವರಿಗೆ ಕೊಟ್ಟು ಇನ್ಮೇಲಿಂದ ಇದು ನಿಮ್ಮದೇನೆ, ಅಗ್ರಹಾರಗಳು ನಿಮ್ಮದೇನೆ, ಬೀದಿ ಬೀದಿ ನಿಮ್ಮದೇನೆ, ಹಳ್ಳಿ ಹಳ್ಳಿ ನಿಮ್ಮದೇನೆ ಅಂತ ಕೊಟ್ಟು, ನೀವು ಇದಕ್ಕೇನಕ್ಕೆ ಉಪಯೋಗಿಸಬೇಕು ಅಂದರೆ ಇದರಲ್ಲಿ ಬಂದಂಥ ವರಮಾನವನ್ನು, ಆ ಗದ್ದೆಯಿಂದ ಬೆಳೆದಿರ್ತಕ್ಕಂಥದ್ದೆಲ್ಲ ವರಮಾನವನ್ನು ಶಾಸ್ತ್ರ ಸಂರಕ್ಷಣೆಗಾಗಿ ಉಪಯೋಗಿಸಿ ಅಂಥೇಳಿ ಎಷ್ಟು ಜನಕ್ಕೆ ಕೊಟ್ಟರು? 1 10 100 1,000 10,000 1,00,000 ಜನಕ್ಕೆ. ದಾಖಲೆ ಇದೆ, ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ ಅಂತ. ದ್ವಿಜ ಕುಟುಂಬ ನೋಡಿ, ಒಬ್ಬರಿಗಲ್ಲ, ಒಬ್ಬ ಬ್ರಾಹ್ಮಣನಿಗಲ್ಲ, ಬ್ರಾಹ್ಮಣ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳಿದ್ರು ಆ ಕಾಲದಲ್ಲಿ ನಾವು ಊಹಿಸಬಲ್ವಿ. ನಾವೊಂದು ನಮ್ಮ ತಾತನ ಕಾಲಕ್ಕೆ ಹೋದ್ರೇ, ನಮ್ಮ ತಂದೆ ಪೈಕಿ ಅಥವಾ ಅವ್ರ ತಂದೆ ಪೈಕಿ ನಾವು ನೋಡಿದ್ರೆ ಎಷ್ಟು ಜನ ಮಕ್ಕಳಿದ್ರು ಅಂತ ಊಹಿಸ್ಬೋದು. ಇನ್ನು ಆ ರೀತಿ ನೋಡೋದಾದರೆ 1,00,000 ದ್ವಿಜ ಕುಟುಂಬ ಸಂರಕ್ಷಕ ಅಂದರೆ ಕನಿಷ್ಠ ಪಕ್ಷ 10,00,000 ಜನಕ್ಕೆ ಊಟ ಪ್ರತಿ ದಿವಸ ಆಗ್ತಾಯಿತ್ತು ಅಂತ ಅರ್ಥ. ಅಂಥದ್ದು ಸಾಮಾನ್ಯವಾದ ಕಾರ್ಯವಲ್ಲ, ಅಸಾಮಾನ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ದೇವಾಲಯಾದಿ ಮರ್ಯಾದಾಜನಿತ ದಿಗಂತ ಪರ್ಯಾಪ್ತ ಯಶಸ್ಕ, ಅನೇಕ ದೇವಾಲಯಗಳಲ್ಲಿ ಯಾವ ರೀತಿ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ ಅಂತ. ವಿಶೇಷವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ತಿರುಪತಿ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ಏನೇನಾಗಿದೆ ಅಂತ. 12 ವರ್ಷಗಳ ಕಾಲ ಪೂಜೆ ಮಾಡಿರೋ ದಾಖಲೆ ಇದೆ. 12 ವರ್ಷ ನೋಡಿ, ನಾವಿವತ್ತಿನ ದಿವಸ ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ಸಾಕ್ಷಾತ್ ದರ್ಶನ ಮಾಡಿದಾಗ ಎಂಥ ಒಂದು ಧನ್ಯತಾ ಭಾವ ಬರುತ್ತೆ. ಎಷ್ಟೇ ಆ ಜನಗಳ ಶ್ರೇಣಿಯಲ್ಲಿ ನಿಂತಿರಲಿ, ಕ್ಯೂಲ್ ನಿಂತಿರಲಿ, ಅಲ್ಲಿ ಒಳಗಡೆ ಆ ಕಾಂಪ್ಲೆಕ್ಸ್ನಲ್ಲಿ ಕೂಡ ಹಾಕಿರಲಿ, ನಮ್ಮನ್ನು ಬೇಕಾರೆ ಗಂಟುಗಟ್ಟಲೆ ಕೂಡ ಹಾಕಿರಲಿ, 12 ಅವರ್ ಕಳೀಲಿ, ಬೆಳಗ್ಗೆ ಊಟ ಆಗಿರುತ್ತೋ ಬಿಟ್ಟಿರುತ್ತೋ, ನಾವು ಆನ್ಹಿ ಕಾಲ ಮುಗಿಸ್ಕೊಂಡು ಹೋಗಿ 12 ಗಂಟೆ ಕಾಲ ದರ್ಶನ ಆದಮೇಲೆ ಒಳಗಡೆ ಹೋಗಿ ಆನಂದ ನಿಲಯ, ಅಲ್ಲೂ ಕೂಡ ವ್ಯಾಸರಾಜರ ಉಲ್ಲೇಖ ಇದೆ, ಒಳಗಡೆ ಹೋಗಿ ಒಂದು 10 ಸೆಕೆಂಡ್ ಅಷ್ಟೇ, 10 ಕ್ಷಣ ಶ್ರೀನಿವಾಸ ದೇವರ ದರ್ಶನ ಆಗಿ ಹೊರಗೆ ಬಂದರೆ ಎಲ್ಲ ಶ್ರಮ ಹೊಟ್ಟೋಯ್ತು, ಯಾವ ದುಃಖ ಇಲ್ಲ, ಆನಂದ ನಿಲಯ. ಬೇಕಾದ್ರೆ ಗಮನಿಸಿ ನೋಡಿ, ಅಲ್ಲಿ ಒಳಗಡೆ ಹೋದಾಗ ಯಾರು ಗಲಾಟೆ ಮಾಡೋಕ್ಕಾಗಲ್ಲ, ಯಾರು ಜಗಳ ಮಾಡೋಕ್ಕಾಗಲ್ಲ, ಕಿರ್ಚಾಡ್ಲಿಕ್ಕಾಗಲ್ಲ, ಮನಸ್ತಾಪ ಇರಲ್ಲ, ಎಲ್ಲ ದುಃಖಗಳು ಹೊಟ್ಟೋಗಿರುತ್ತೆ. ಆ ರೀತಿ ವೈಕುಂಠ ಸದೃಶವಾಗಿರ್ತಕ್ಕಂಥ ಆ ಸ್ಥಳದಲ್ಲಿ ಶ್ರೀನಿವಾಸ ದೇವರು 10 ಸೆಕೆಂಡ್ ದರ್ಶನ ಮಾಡಿದ್ರೇ ಅಷ್ಟು ಪುಣ್ಯ ಅಂತ ನಮಗೆ ಅಂದ್ಕೊಳ್ತೀವಿ. ಹೊರಗೆ ಬಂದಾಗ ಇಬ್ಬರು ಮಾತಾಡ್ಕೊಳ್ತೀವಲ್ಲಿ, ಏನಂತ ನಾವು ಹೇಳ್ತೀವಿ, 10 ಸೆಕೆಂಡ್ ನಿಲ್ಲಿಸ್ಬಿಟ್ಟಿದ್ರು ನಮ್ಮನ್ನ ಶ್ರೀನಿವಾಸ ದೇವ್ರ ಮುಂದೆ ಅಂತ. ಇನ್ನೊಬ್ರು ಹೇಳ್ತಾರೆ, ಅಯ್ಯೋ ನನ್ನ ಸೈಡಿಗೆ ನಿಲ್ಲಿಸಿ 1 ನಿಮಿಷ ನೋಡಿದೆ ಅಂತಾರೆ. ನಾವಂತೀವಿ, ಎಂಥ ಭಾಗ್ಯ ರೀ, 1 ನಿಮಿಷ ನೋಡಿದ್ರೆ ಶ್ರೀನಿವಾಸ ದೇವ್ರನ್ನ ಅಂತ. ಅಂಥ ಶ್ರೀನಿವಾಸ ದೇವರನ್ನ ಮುಟ್ಟಿ 12 ವರ್ಷಗಳ ಕಾಲ ಪೂಜೆ ಮಾಡೋದು ಅಂದರೆ ಸಾಮಾನ್ಯದ ಸಂಗತಿನೇ, ಸಾಮಾನ್ಯದ ಸಂಗತಿಯಲ್ಲ. ಸಾಕ್ಷಾತ್ ಪ್ರಹ್ಲಾದರಾದವ್ರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಪ್ರಹ್ಲಾದರಾಜರಾಗಿರ್ತಕ್ಕಂಥ ಇವರಲ್ಲಿ ಒಳಗೆ ಇಂದ್ರದೇವರಾಯ ಶೇಷದೇವರಾಯಶೂ ಇದೆ, ಅದಕ್ಕೆ ಅಂತಹ ಗ್ರಂಥಗಳ ನಿರ್ಮಾಣ ಮಾಡ್ತಕ್ಕಂಥದ್ದು. ಆದ್ದರಿಂದ ಅಷ್ಟೇ ಅಲ್ಲ, ಪ್ರಹ್ಲಾದನಲ್ಲಿ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಮುಖ್ಯ ಪ್ರಾಣದೇವರ ಆವೇಶ ಇದೆ ಒಳಗೆ. ಹಾಗಾಗಿ ಅಂಥ ಆವೇಶಕ್ಕೆ ಅಧಿಷ್ಠಾನರಾಗಿರ್ತಕ್ಕಂಥವ್ರು ಎಂಥವ್ರು ಇರಬೇಡ. ಅಂಥ ವ್ಯಾಸರಾಜರು 12 ವರ್ಷ ಶ್ರೀನಿವಾಸ ದೇವರ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಮಗೆ ದಾಖಲೆ ಇದೆ. ಕಡೆಗೆ 12 ವರ್ಷ ಮುಗಿದ ಮೇಲೆ ಎಂಥ ಪವಾಡ ಎಲ್ಲ ಸಮರ್ಪಣೆ ಮಾಡ್ತಾರಂತೆ ವ್ಯಾಸರಾಜ ಶ್ರೀನಿವಾಸ ದೇವರಿಗೆ. ಇನ್ನು ನಾನು ಕೆಳಗೆ ಇಳಿದು ಹೋಗ್ತೀನಿ, ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗಲೂ ಇರಬೇಕು ಅಂತ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಮಾಡಿದ್ರೆ ಶ್ರೀನಿವಾಸ ದೇವರು ತಮ್ಮ ಅಭಯ ಹಸ್ತವನ್ನು ವ್ಯಾಸರಾಜರ ತಲೆ ಮೇಲೆ ಇಟ್ಟುಬಿಟ್ಟಿದ್ದಾರೆ. ತಲೆ ಮೇಲಿಟ್ಟು ಶ್ರೀನಿವಾಸ ದೇವರು ಹೊದ್ಕೊಂಡಿರ್ತಕ್ಕಂಥ ಪೀತಾಂಬರ ವಸ್ತ್ರ ವ್ಯಾಸರಾಜರ ಮೇಲೆ ಬಿದ್ದುಬಿಡ್ತದೆ ಆಶೀರ್ವಾದ ಪೂರ್ವಕವಾಗಿ. ಯಾವತ್ತೂ ಸುಮ್ಮನೆ ಭಗವಂತನ ವಿಗ್ರಹದಿಂದ ಯಾವುದೂ ಚಲಿಸಲ್ಲ, ಚೆನ್ನಾಗೆ ಹೊತ್ತಿರ್ತಾರೆ. ಅದು ತಾನಾಗೆ ಬಂದು ಬೀಳೋದು ಅಂದರೆ ವ್ಯಾಸರಾಜರು ಬಗ್ಗಿ ನಮಸ್ಕಾರ ಮಾಡಬೇಕಾದ್ರೆ ಯಾರೂ ನೋಡಿಲ್ಲ, ಶ್ರೀನಿವಾಸ ದೇವರು ಅವರ ಪೀತಾಂಬರವನ್ನು ತೆಗೆದು ವ್ಯಾಸರಾಜರು ಹೊದ್ದಿಸ್ಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟಿದ್ದಾರೆ. ಇಂಥ ಅಮೋಘವಾದಂಥ ಪವಾಡ, ಅಂಥ ನಿರ್ದುಷ್ಟವಾದ ವ್ಯಕ್ತಿತ್ವ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಸ್ವಾಮಿ? ಒಳಗೆ ಶುದ್ಧಿ ಇದ್ದರೆ ಮಾತ್ರನೇ, ಆ ರೀತಿ ಒಂದು ಸ್ವರೂಪದಲ್ಲೇ ಉತ್ತಮತ್ವ ಇದ್ದರೆ ಮಾತ್ರನೇ ಇಂಥದ್ದಾಗ್ಲಿಕ್ಕೆ ಸಾಧ್ಯ. ನಮಸ್ಕಾರ ಮಾಡಿ ಬಂದಿರತಕ್ಕಂಥದ್ದು ಇವತ್ತು ಕೂಡ ಗೋಪುರ ಏನಿದೆ ಬಂಗಾರದ ಗೋಪುರ, ಅದರ ಜೀರ್ಣೋದ್ಧಾರ ಕೆಲಸವನ್ನು ವ್ಯಾಸರಾಜರು ಮಾಡಿರೋದು, ಶಾಸ್ತ್ರ ದಾಖಲೆ ಇದೆ. ಇನ್ನು ಅಲ್ಲಿ ಕಲ್ಯಾಣ ಶ್ರೀನಿವಾಸ ದೇವರ ದರ್ಶನ ಅಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು ಇವತ್ತು ಬೆಳ್ಳಿಯಲ್ಲಿ ತೋರಿಸ್ತಾರೆ, ಹಾಕಿದ್ದಾರೆ. ಅಲ್ಲಿ ನಮಸ್ಕಾರ ಮಾಡ್ಕೊಂಬಂದು ಇಲ್ಲಿ ನೋಡಿದ್ರೆ ಗರುಡಾರೂಢನಾಗಿ ಪರಮಾತ್ಮ ಇಳಿತಿರ್ತಕ್ಕಂಥ ಕಲ್ಯಾಣ ಶ್ರೀನಿವಾಸ ದೇವರ ದರ್ಶನವಾಗುತ್ತೆ. ವ್ಯಾಸರಾಜರಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ಒಳಗಿದ ಪ್ರಾಕಾರದ ಆನ್ನಿಕ ಮಂಟಪ ಇದೆ, ಹೊರಗೆ ಸ್ವಾಮಿ ಪುಷ್ಕರಣಿ ತೀರದ ಪಕ್ಕದಲ್ಲೇ ಇನ್ನೊಂದು ವ್ಯಾಸರಾಜರ ಆನ್ನಿಕ ಮಂಟಪ ಇದೆ. ವ್ಯಾಸರಾಜರಲ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು ವೇಣುಗೋಪಾಲಕೃಷ್ಣ ದೇವ್ರನ್ನ ಪಟ್ಟಾಭಿರಾಮ ದೇವ್ರನ್ನ ಅಲ್ಲಿಟ್ಟು ಪೂಜೆ ಮಾಡಿರ್ತಕ್ಕಂಥದ್ದು ದಾಖಲೆ ಇದೆ. ಇನ್ನು ಒಳಗೆ ಶ್ರೀನಿವಾಸ ದೇವ್ರ ಮುಂದೆ ಪೂಜೆ ಮಾಡೋದಕ್ಕೆ ದಾಖಲೆ ಇದೆ. ಹಾಗಾಗಿ ಅಪೂರ್ವವಾದಂಥ ವ್ಯಕ್ತಿತ್ವ ಈ ದೇವಾಲಯಾದಿಗಳನ್ನು ನಿರ್ಮಾಣ ಮಾಡೋದು ನೋಡಿದ್ದೀವಿ. ಪರವಾದಿ ಮತ್ತೇವ ಮಸಕ್ತ ವಿಧಾರಣ, ಪರವಾದಿಗಳು ಎಷ್ಟೇ ಜನ ಬಂದರೂ ಅವರ ಗರ್ವವನ್ನೆಲ್ಲ ನಿವಾರಣೆ ಮಾಡಿ ಹಾಕಿಬಿಟ್ಟಿದ್ದಾರೆ, ಗರ್ವಭಂಗ ಮಾಡಿದ್ದಾರೆ. ಎಷ್ಟೇ ಜನ ಬಂದಿದ್ದು, ಮೊನ್ನೆ ಶಿವರಾತ್ರಿಯಲ್ಲಿ ಸ್ವಾಮಿಗಳು ಪೂಜೆ ಮಾಡ್ಬೇಕಾದ್ರೆ ನೋಡಬೇಕಾಗಿತ್ತು, ಸ್ಫಟಿಕಲಿಂಗ ಅಭಿಷೇಕ ಮಾಡತಕ್ಕಂಥದ್ದು ಯಾವುದದು ಅಂದರೆ ಆ ಬಸವ ಭಟ್ಟ ಅಂತಕ್ಕಂಥವನು ಬಂದು ವ್ಯಾಸರಾಜರಲ್ಲಿ ವ್ಯಾಖ್ಯಾರ್ಥ ಮಾಡಿದಾಗ ವ್ಯಾಸರಾಜರು ಹೇಳ್ತಾರಂತೆ, ಒಂದು ವೇಳೆ ಏನಾರು ನಾವು ಸೋತ್ರೆ ನಮ್ಮ ಎಲ್ಲ ಸಂಸ್ಥಾನ ನಿಮಗೆ ಕೊಡ್ತೀವಿ, ನೀವು ಸೋತ್ರೆ ಅಂತ ಕೇಳಿದಾಗ ನಾನು ಎಲ್ಲ ಕೊಡ್ತೀನಿ. ನೀನೆಲ್ಲ ಕೊಡಬೇಕಾಗಿಲ್ಲಪ್ಪ, ನೀವೆಲ್ಲ ಕೊಡಬೇಡಿ, ಒಂದು ಕೊಡಿ. ಏನು? ನಿಮ್ಮ ಹತ್ರ ಒಂದು ಸ್ಫಟಿಕ ಲಿಂಗ ಇದೆ, ಅದು ಕೊಡಿ. ಆಶ್ಚರ್ಯ ಆಯ್ತಂತ ಅವನಿಗೆ ಬಸವಭಟ್ಟನಿಗೆ, ನಮ್ಮ ಹತ್ತಿರೋ ಸ್ಫಟಿಕ ಲಿಂಗ ನಿಮ್ಗೆ ಹೆಂಗೆ ಗೊತ್ತು ಅಂತ. ವ್ಯಾಸರಾಜರು ಸೂಚ್ಯವಾಗಿ ಹೇಳ್ತಾರಂತೆ, ನಮಗೆ ಗೊತ್ತು ಅಂತ. ಅದು ಪುರಂದರದಾಸರಿಗೆ ಗೊತ್ತು, ಕನಕದಾಸರಿಗೆ ಗೊತ್ತು, ವಾದಿರಾಜರಿಗೆ ಗೊತ್ತು, ವಿಜೇಂದ್ರ ಸ್ವಾಮಿಗಳು ಗೊತ್ತು. ಏನದು ಅಂತ? ಅದೇನು ಅಂದರೆ ಅವರು ಪ್ರಹ್ಲಾದರಾಜರಾಗಿದ್ದಾಗ ಪೂಜೆ ಮಾಡಿದ್ದಂತಹ ಸ್ಫಟಿಕ ಲಿಂಗ ಅದು. ರುದ್ರಾಂತರ್ಗತ ಮಧ್ವಾಂತರ್ಗತ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ಸಂಕರ್ಷಣಾಭಿಂದ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಇದ್ದಂತಹ ಆ ಒಂದು ಲಿಂಗ, ಅದು ಕಾಲಾನುಕಾಲಕ್ಕೆ ಎಲ್ಲೆಲ್ಲೋ ಹೋಗುತ್ತೆ, ಹೇಳಲಿಕ್ಕಾಗಲ್ಲ, ಕಲಿಪ್ರಭಾವ ಹಾಗೆ ಹೋಗಿದೆ. ಅಲ್ಲಿರೋದನ್ನು ಜ್ಞಾನದೃಷ್ಟಿಯಿಂದ ನೋಡಿದ್ದಾರೆ, ಗೆಲ್ತೀವಿ ಅಂತ ಗೊತ್ತಿದೆ ಇವ್ರಿಗೆ, ಆದ್ದರಿಂದ ನೀವೇನು ಕೊಡಬೇಕಾಗಿಲ್ಲ, ಅದನ್ನು ವಾಪಸ್ ಕೊಡಿ. ಹಾಗಾಗಿ ಅವರೇನು ಇವ್ರಿಗೇನು ಕೊಡಬೇಕಾದದ್ದಲ್ಲ, ಇವ್ರದನ್ನೇ ಅವ್ರ ಹತ್ರ ಇದ್ದಿದ್ದನ್ನು ಇವ್ರು ವಾಪಸ್ ತೊಗೊಳ್ಳಿಕ್ಕೆ ಒಂದು ವಾಕ್ಯಾರ್ಥವನ್ನು ಮಾಡಿ ತೊಗೊಂಡಿದ್ದಾರೆ. ಆ ವಿಜಯನಗರ ಸಂಸ್ಥಾನದಲ್ಲಿ ಇನ್ನೂ ಪಂಡಿತರು ಯಾರ್ಯಾರು ವಾಕ್ಯಾರ್ಥಕ್ಕೆ ಬಂದರೋ ಘೋಷಣೆಗಳು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸ್ತಂಭಗಳ ಮೇಲೆಲ್ಲ ಚೀಟಿ ಅಂಟಿಸ್ತಿದ್ದಂತೆ, ನಮ್ಮನ್ನು ಗೆಲ್ಲಿ ನೋಡೋಣ ಅಂತ. ವ್ಯಾಸರಾಜರು ಕೇಳಿದ್ರು, ಏನು ಚೀಟಿ ಅಲ್ಲ ಅಂತ, ಏನೋ ಪಾಂಪ್ಲೆಟ್ಟು ಇಲ್ಲ, ಯಾರೋ ಬಂದು ವಾಕ್ಯಾರ್ಥಕ್ಕೆ ಅಷ್ಟೇ ತಾನೇ ಕರೀರಿ ಅಂತ ಹೇಳಿ ನಾನು ಈಗ ಮುಗಿಸ್ಕೊಂಬರ್ತೀನಿ ಅಂದರೆ ಪ್ರಿಪ್ರೇಷನ್ನು ಏನೋ ಪುಸ್ತಕಗಳು ಓದ್ಕೊಂಡು ಅವೆಲ್ಲ ಇಲ್ಲ. ವ್ಯಾಸರಾಜರಿಗೆಲ್ಲ ಹೃದ್ಗತ ಅವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಕೂತಿದ್ದಾರೆ. ವಾಕ್ಯಾರ್ಧದಲ್ಲಿ ಗೆದ್ದು ಆಮೇಲೆ ಮತ್ತೆ ತಿರ್ಗಿ ಆಂಜಿಕ ಮಾಡಿ ಸ್ನಾನ ಮಾಡಿ ಪೂಜೆ ಇದಕ್ಕೆ ತೀರ್ಥ ಪ್ರಸಾದಕ್ಕೆ ಕೂತಿದ್ದಾರೆ, ಹಸ್ತದಕ್ಕೆ ಮಾಡಿ. ಎಂಥ ಸಾಧನೆ! ಅವರೆಲ್ಲ ಪುಸ್ತಕಗಟ್ಟಲೆ ಓದಿರೋದನ್ನ ನಿರಾಸೆ ಮಾಡಿದ್ದಾರೆ. ಇದನ್ನು ಮತ್ತೊಂದು ಶಾಸನ ಉಲ್ಲೇಖ ಬರುತ್ತೆ ನೋಡಿ, ಇದೊಂದು ಉಲ್ಲೇಖ, ಗ್ರಂಥದ ಉಲ್ಲೇಖ ಬರೋದು. ಪಕ್ಷಧರ ಮಿಶ್ರ ಅಂತಕ್ಕಂಥವ್ನು ಬರ್ತಾನೆ. ಈ ಪಂಡಿತ ಯಾರು? ಇವತ್ತಿಗೂ ಕೂಡ ಹೆಸರು ಮಾತ್ರ ಅಲ್ಲ ಪಕ್ಷಧರ ಮಿಶ್ರ, ಅವನು ಬರೆದಿರೋ ಪುಸ್ತಕಗಳಿದೆ. ನ್ಯಾಯಶಾಸ್ತ್ರದಲ್ಲಿ ಅವನು ತತ್ವಚಿಂತಾಮಣಿ ಗ್ರಂಥದ ಮೇಲೆ ಬರೆದಿರೋ ವ್ಯಾಖ್ಯಾನಗಳು ಇವತ್ತು ಮುದ್ರಿತವಾಗಿದೆವಲ್ಲ. ಸುಮ್ಮನೆ ಹೆಸರಲ್ಲ ಅದು, ಯಾವುದೋ ಹೆಸರು ಹೇಳ್ಬಿಡ್ತೀರಾ ಅಂತಲ್ಲ. ಅವನು ಬರೆದಿರೋ ವ್ಯಾಖ್ಯಾನಗಳು ಇವತ್ತು ತೆಗೆದು ನೋಡಿದ್ರೆ ನಮ್ಗೆ ಅರ್ಥವೇ ಆಗದಿರೋ ಪರಿಸ್ಥಿತಿ ಇದೆ. ಅಂಥ ಮಹಾಪಂಡಿತ ಅವನು, ಪಕ್ಷಧರ ಮಿಶ್ರ ಅಂತ. ಈಗಿಲ್ಲಿನವನಲ್ಲ ಅವನು, ಮಿಥಿಲಾ ನವದ್ವೀಪ ಶಾಖ ಎಲ್ಲಿ ಬೆಂಗಾಲು, ಅಲ್ಲಿ ನ್ಯಾಯಶಾಸ್ತ್ರವನ್ನು ಕಾಶಿಲೆಲ್ಲ ಓದ್ಕೊಂಡ್ಬಂದವನು ಅವನು. ವ್ಯಾಸರಾಜರ ಹತ್ರ ವಾಕ್ಯಾರ್ಥ ಮಾಡ್ತಾನೆ, ವ್ಯಾಸರಾಜರು ಅವನ್ನ ಸೋಲಿಸ್ಬಿಡ್ತಾರೆ. ಇದನ್ನು ವ್ಯಾಸರಾಜ ಸುಲಾದಿಯಲ್ಲೂ ಕೂಡ ದಾಖಲೆ ಬರುತ್ತೆ. ಹಾಗಾಗಿ ಅವನನ್ನು ಸೋಲಿಸಿದಾಗ ಪಕ್ಷಧರ ಮಿಶ್ರನ್ನ ಅವ್ರು ಹೇಳ್ತಾನಂತೆ, ನಿಮಗೆ ವಿದ್ಯೆ ಹೇಳ್ಕೊಂಡು ಗುರುಗಳು ಯಾರು? ಏನು ವ್ಯಾಖ್ಯಾರ್ಥ ಮಾಡ್ದ? ಶ್ರೀಪಾದರಾಜರು, ಮುಳುಬಾಗ್ಲು ಅಂಥೇಳಿ. ಹಾಗಾಗಿ ಮುಳುಬಾಗ್ಲಿಗೆ ಬರ್ತಾನಂತವನು ಪಕ್ಷಧರ ಮಿಶ್ರ, ಬೆಂಗಾಲಿಯಲ್ಲಿ ಮುಳುಬಾಗ್ಲಲ್ಲಿ ಆಗಿನ ಕಾಲದಲ್ಲಿ. ಅಲ್ಲಿಂದ ವ್ಯಾಸರಾಜರ ಗುರುಗಳನ್ನು, ವ್ಯಾಸರಾಜರು ವಿದ್ಯಾಭ್ಯಾಸ ಮಾಡಿದ ಸ್ಥಳವನ್ನು ನೋಡೋದಕ್ಕೆ ಬಂದಂತೆ. ಹೆಂಗೆ ಓದಿರ್ಬೇಕು ಇವರು ಅಂತ. ನಾವೆಲ್ಲ 24 ಗಂಟೆ ಓದ್ದವರು ಪಕ್ಷಧರ ಮಿಶ್ರ ಅಲ್ಲ, ನವೀನ್ ನಾಯಕರು ಹಾಗೆ ಓದ್ದವರು, 24 ಗಂಟೆ ಓದೋದು, ವಾಕ್ಯಾರ್ಥ ಮಾಡೋದು, ಕಾಶಿ ವಾಕ್ಯಾರ್ಥ. ಅಂತ ನಮಗಿಂದು ಸೋಲಿಸಿದ್ದಾರೆ ಅಂದರೆ ಇವರು ಮುಳುಬಾಗಲಲ್ಲಿ ಹೆಂಗೆ ಓದಿರಬೇಕು ಅಂತ ಬಂದು ನೋಡಿದಾರಂತ. ಎಲ್ಲಿ ನೋಡಿದ್ರು, ಏನನ್ನು ನೋಡಿದ್ರು ಗೊತ್ತೇ? ಶ್ರೀಪಾದರಾಜರು ಇವತ್ತು ಬೃಂದಾವನದ ಎದುರುಗಡೆ ಇರತಕ್ಕಂತಹ ವ್ಯಾಸ ಗುಹ, ಆ ಗುಹೆಯಲ್ಲಿ ಕೂತು ವ್ಯಾಸರಾಜರು ಏನು ತಪಸ್ಸು ಮಾಡಿದರೆ ಅದನ್ನು ನೋಡಿದ್ದಾರೆ. ಅವಾಗ ಅಂದ್ಕೊಂಡಿರ್ತೀನಿ ನಿಮ್ಮಂಥ ಮಹಾನುಭಾವರು ಇನ್ಯಾರಿದ್ದಾರೆ? ಯಾಕೆಂದರೆ ಗುಹೆಯಲ್ಲಿ ಕೂತು ತಪಸ್ಸು ಮಾಡಿ ಶೇಷ ದೇವರು ಸುತ್ತಕೊಂಡಿರ್ತಕ್ಕಂಥ ಸ್ಥಳ ಅದು, ಅಂಥ ಜ್ಞಾನ ನಮ್ಮದಲ್ಲ ಅಂಥೇಳಿ ಒಂದು ಶ್ಲೋಕ ಬರೆದಿದ್ದಾರೆ ಯಾರೋ ಪಕ್ಷಧರ ಮಿಶ್ರ. ಅದು ದಾಖಲೆ ಇದೆ ಇವತ್ತು. ಏನಂತ? ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷಮ ವೇಕ್ಷಿ ವಿನಾ ನವೀನ ವ್ಯಾಸೇನ ಅಂದ್ಬಿಟ್ರು. ಇದು ಪಕ್ಷಧರ ಮಿಶ್ರ ಬರೆದಿರೋ ಶ್ಲೋಕ. ಏನಂತ ಗೊತ್ತಾರ ಅರ್ಥ? ಯದಧೀತಂ ತದಧೀತಂ, ನಾವೇನೇನು ಓದಿದ್ದೀವಿ ಅಂದರೆ ಪಕ್ಷಧರ ಮಿಶ್ರ ಏನೇನು ಓದಿದ್ದೀನಿ, ತದಧೀತಂ ಅದನ್ನು ಅವ್ರು ಓದಿದ್ದಾರೆ, ವ್ಯಾಸರಾಜರೆಲ್ಲ ಓದಿದ್ದಾರೆ, ನಾವು ಓದಿದ್ದೆಲ್ಲ ಓದಿದ್ದಾರೆ, ಅಂದರೆ ಇವ್ನು ತುಂಬ ಓದಿದ್ದಾನೆ ಅದನ್ನೆಲ್ಲ ಓದಿದ್ದಾರೆ. ಯಜ್ಞ ಅಧೀತಂ ತದಪ್ಯಧೀತಂ, ನಾನೇನು ಓದಿಲ್ಲ ಅದನ್ನೂ ಓದಿದ್ದಾರೆ. ಪಕ್ಷಧರ ವಿಪಕ್ಷಮ ವೇಕ್ಷಿ, ನನಗೆ ವಿಪಕ್ಷವೇ ಇರಲಿಲ್ಲ, ನಾನು ಪಕ್ಷಧರ ಮಿಶ್ರ, ನಾನು ಯಾವ ಪಕ್ಷ ಹಿಡಿತೀನೋ ಅದನ್ನೇ ಗೆಲ್ಲುವಂಥ ಸಾಮರ್ಥ್ಯ ಇದ್ದವನು ನಾನು, ಆದರೆ ನನಗೆ ವಿಪಕ್ಷವೇ ಇರಲಿಲ್ಲ ಒಬ್ಬರು ಬಿಟ್ಟು. ಯಾರದು? ನವೀನ ವ್ಯಾಸೇನ. ಈ ನವೀನ ವ್ಯಾಸರನ್ನು ಬಿಟ್ಟು ಹೆಂಗಿದ್ದಾರೆ ವ್ಯಾಸತೀರ್ಥರು ಅಂದರೆ ಹೇಳ್ತಾರಂತೆ ಪಕ್ಷಧರ ಮಿಶ್ರ, ನವೀನ ವ್ಯಾಸರಿದ್ದಂಗಿದ್ದಾರೆ, ಅಭಿನವ ವೇದವ್ಯಾಸ ದೇವರಿದ್ದಂಗಿದ್ದಾರೆ ಅಂದ್ಬಿಟ್ಟಿದ್ದಾರೆ. ವ್ಯಾಸರಾಜರನ್ನು ಹೋಲಿಸ್ಬೇಕು ಅಂದರೆ ಯಾರಿಗೆ ಹೋಲಿಸ್ಬೇಕು ಅನ್ನೋದೇ ವೇದವ್ಯಾಸರಿಗೆ ಹೋಲಿಸ್ಬೇಕು ಅಂದ್ಬಿಟ್ಟಿದ್ದಾರೆ. ವ್ಯಾಸರಾಜರು ಹೇಳದಂತೆ ಹಂಗೆ ಹೇಳಬಾರ್ದು, ವೇದವ್ಯಾಸ ದೇವರು ಭಗವಂತ ಅಂತ ಹೇಳ್ತಾರಂತೆ, ನಾವು ಅವರ ಅನುಗ್ರಹಕ್ಕೆ ಪಾತ್ರರಷ್ಟೇನೆ ಅಂತ. ಆದರೆ ಶ್ಲೋಕ ಹಾಗೆ ಇದೆ. ಆ ಶ್ಲೋಕ ಇರಲಿ, ನಾವು ಪ್ರಶಂಸೆ ಮಾಡ್ಬೇಕಾದ್ರೆ ಆ ರೀತಿ ಹೋಲಿಸ್ತೀವಿ ಅಂಥೇಳಿ ಉಪಮಾನ ಉಪಮೇಯ ಭಾವದಲ್ಲಿ ಕೂಡುತ್ತೆ ಅಂಥೇಳಿ ಅವನು ಹೇಳಿದ್ದಾನೆ. ಇದು ನಾವು ಬರ್ಕೊಂಡಿರೋ ಶ್ಲೋಕ ಅಲ್ಲ, ಬೆಂಗಾಲ್ ನವದ್ವೀಪ ಶಾಖಾ ಪಂಡಿತ ಬರೆದಿರೋ ಶ್ಲೋಕ. ಅಂಥ ಒಂದು ವಿಲಕ್ಷಣವಾದಂಥ ಪ್ರತಿಭಾ. ಇನ್ನು ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ತತ್ಕಂಡ ವಾಕ್ಯ ಮೇರುಕೃತಿ ನಿರ್ಮಾಪಕ ಮೂರು ವ್ಯಾಸತ್ರಯಗಳನ್ನು ಬರೆದಿದ್ದಾರೆ. ವ್ಯಾಸತ್ರಯ ಅಂತಲೇ ಹೆಸರದಕ್ಕೆ. ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ. ಗಾತ್ರದಲ್ಲೂ ಬೃಹತ್ತು, ಗುಣಮಟ್ಟದಲ್ಲೂ ಮೇರುಕೃತಿಗಳು. ಇವತ್ತು ಯಾವುದೇ ವಾಕ್ಯಾರ್ಥ ನಡೀಲಿ, ಜ್ಞಾಪಕ ಇಟ್ಕೋಬೇಕು ನಾವು, ದ್ವೈತಾದ್ವೈತ ವಾಕ್ಯಾರ್ಥ ನಡೀತಿದೆ ಅಂದರೆ ಅದು ನ್ಯಾಯಾಮೃತದ ಮೇಲೇ, ಬ್ರಹ್ಮಸೂತ್ರದ ಮೇಲೆ ಚರ್ಚೆ ನಡೀತಿದೆ ಅಂದರೆ ಅದು ತಾತ್ಪರ್ಯ ಚಂದ್ರಿಕಾ ಮೇಲೇ, ನ್ಯಾಯಶಾಸ್ತ್ರದಲ್ಲಿ ಏನಾದ್ರು ಚರ್ಚೆ ನಡೀತಿದೆ ಅಂದರೆ ತರ್ಕತಾಂಡವದ ಮೇಲೇ, ಯಾವ ಸಂಶಯವೂ ಇಲ್ಲ. ಇಷ್ಟಲ್ಲದೆ ವ್ಯಾಸರಾಜರು 4 ಮಂದಾರ ಮಂಜರಿ ಗ್ರಂಥಗಳನ್ನು ಬರೆದಿದ್ದಾರೆ. ತತ್ವವಿವೇಕ ಟೀಕಾ ಮಂದಾರ ಮಂಜರಿ, ಮಾಯಾವಾದ ಖಂಡನ ಟೀಕಾ ಮಂದಾರ ಮಂಜರಿ, ಪ್ರಪಂಚಮಿಥ್ಯಾತ್ಮಾನವಾದ ಖಂಡನ ಟೀಕಾ ಮಂದಾರ ಮಂಜರಿ, ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿ. ಇಷ್ಟಲ್ಲದೆ ನರಸಿಂಹಾಶ್ರಮ ಮುನಿಗಳು ಇತ್ಯಾದಿಗಳು ಬರೆದಿರತಕ್ಕಂತಹ ಭೇದದ ಮೇಲೆ ಆಕ್ಷೇಪಕ್ಕೆಲ್ಲ ಉತ್ತರ ಕೊಡೋದಕ್ಕೋಸ್ಕರ ಭೇದೋಜ್ಜೀವನ ಅನ್ನೋ ಒಂದು ಪ್ರತ್ಯೇಕ ಗ್ರಂಥವನ್ನು ಬರೆದಿದ್ದಾರೆ. ಭೇದ ಸಂಜೀವಿನಿ ಅಂತ ಕೂಡ ಗ್ರಂಥ ಬರೆದಿದ್ದರು ಅಂತ ಹೇಳ್ತಾರೆ. ಅದು ಭೇದೋಜ್ಜೀವನೇ ಹೌದೋ ಪ್ರತ್ಯೇಕ ಗ್ರಂಥ ಅನ್ನೋಂಥ ವಿವಾದ ಇದೆ. ಭೇದ ಸಂಜೀವಿನಿ ಅನ್ನೋ ಗ್ರಂಥ ಸಿಕ್ಕುತ್ತೆ ಅಂತ ಕೂಡ ಹೇಳ್ತಾರೆ, ಉಲ್ಲೇಖಗಳಿದೆ ಅಂತ. ಇಷ್ಟಲ್ಲದೆ ಹಲವಾರು ಸ್ತೋತ್ರಗಳನ್ನು, ದೇವರನಾಮಗಳನ್ನು, ಅತ್ಯಂತ ಪ್ರಸಿದ್ಧವಾಗಿರೋ ಕೃಷ್ಣಾನಿ ಬೇಗನೆ ಬಾರೋ ದೇವರನಾಮ ಯಾರು ಕೇಳಿಲ್ಲ, ಹಾಗೆ ಕೃಷ್ಣನ ಹೆಸರು ಯಾರ್ಯಾರು ಕೇಳಿದಾರೋ ಕೃಷ್ಣಾನಿ ಬೇಗನೆ ಬಾರೋ ಕೇಳಿದ್ದಾರೆ. ಅದನ್ನೆಲ್ಲ ರಚನೆ ಮಾಡತಕ್ಕಂಥ ವ್ಯಾಸರಾಜರ ಪ್ರಶಂಸೆ ಇಲ್ಲಿ ದಾಖಲೆ ಸಿಕ್ಕುತ್ತೆ. ವಿಜಯೇಂದ್ರ ವಾದಿರಾಜ ಪುರಂದರದಾಸಾದಿ ಶಿಷ್ಯೋಪದೇಶಕ. ಎಂತೆಂಥ ಶಿಷ್ಯರು ವ್ಯಾಸರಾಜರಿಗೆ! ಈ ಕಡೆ ಪುರಂದರದಾಸರು, ಆ ಕಡೆ ಕನಕದಾಸರು, ಮುಂದೆ ವಾದಿರಾಜ ಸ್ವಾಮಿಗಳು, ವಿಜಯೇಂದ್ರ ಸ್ವಾಮಿಗಳು. ಇಂಥ ಅಪರೋಕ್ಷ ಜ್ಞಾನಿಗಳ ಮಧ್ಯದಲ್ಲಿ ವ್ಯಾಸರಾಜರು ತಾವು ಗುರುಗಳಾಗಿ ಕೂತಿದ್ದಾರೆ. ಯಾಕೆಂದರೆ ಒಳಗೆ ಮುಖ್ಯಪ್ರಾಣದೇವರ ಆವೇಶ ಇದೆ. ಮುಖ್ಯಪ್ರಾಣದೇವರ ಆವೇಶ ಇರತಕ್ಕಂಥ ಅದಕ್ಕೆ ಪಾಠಯಂತಂ ಮಧ್ವನಯಂ ಮೇಘ ಗಂಭೀರಯಾಗಿರ. ಹೆಂಗೆ ಪಾಠ ಮಾಡ್ತಿದ್ರು ಅಂದರೆ ಗುಡುಗು ಸಿಡಿಲಾಗೋ ಥರ ಪಾಠ ಮಾಡ್ತಿದ್ದಂತೆ ಮಧ್ವಶಾಸ್ತ್ರದ ಪಾಠವನ್ನು. ಆ ರೀತಿ ಸಿಡಿಲಿನ ಒಂದು ಇದರಲ್ಲಿ ತೇಜಸ್ಸಿನಲ್ಲಿ, ಆ ಒಂದು ಧ್ವನಿಯಲ್ಲಿ ಪಾಠ ಮಾಡ್ತಂಥ ವ್ಯಾಸರಾಜರು ಅದನ್ನು ಹೇಳ್ತಿದ್ದಾರೆ. ಹರಿದಾಸ ಕೂಟ ಪ್ರತಿಷ್ಠಾಪಕ. ತಮ್ಮ ಗುರುಗಳಾದ ಶ್ರೀಪಾದರಾಜರು ರಂಗವಿಠಲಾಂಕಿತದಿಂದ ದೇವರನಾಮವನ್ನು ಹೇಗೆ ಪ್ರವರ್ತನೆ ಮಾಡಿದ್ರೋ, ವಸ್ತುತಸ್ತು ನರಹರಿ ತೀರ್ಥರು ಪ್ರವರ್ತನೆ ಮಾಡಿದ್ದಾರೆ. ಅದಾದ ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು. ಶ್ರೀಪಾದರಾಜರು ಪ್ರಾರಂಭ ಮಾಡಿರೋ ಕೆಲಸವನ್ನು ಅತ್ಯಂತ ಉನ್ನತ ಸ್ತರಕ್ಕೆ ತೊಗೊಂಡೋಗಿ ನಿಲ್ಲಿಸಿದವರೇ ವ್ಯಾಸರಾಜರು. ಅದಕ್ಕೆ ಸಾಕ್ಷಿನೇ ಅವರಿಬ್ಬರು ಶಿಷ್ಯರಾಗಿ ಕೂತಿರತಕ್ಕಂತಹ ಪುರಂದರದಾಸರು, ಕನಕದಾಸರು. ಆಗಿನ ಕಾಲದಲ್ಲೇ ಬ್ರಾಹ್ಮಣೇತರನೂ ಕೂಡ ವೈಷ್ಣವ ದೀಕ್ಷೆಯನ್ನು ತಗೊಂಡು ವಿಷ್ಣು ಭಕ್ತನಾಗಿ ಹೇಗೆ ಸಾಧನೆ ಮಾಡ್ಬೋದು ಅನ್ನೋದನ್ನು ಕನಕದಾಸರ ಮುಖಾಂತರ ತೋರಿಸಿದ್ದಾರೆ ಅಂದರೆ ಅದು ವ್ಯಾಸರಾಜರು. ಅದು ಆಗಿನ ಕಾಲದಲ್ಲೇ. ಅಂತಹ ಒಂದು ಮೇರುಕೃತಿ, ಮೇರು ಪ್ರತಿಭಾ ಮತ್ತು ಮೇರು ವ್ಯಕ್ತಿತ್ವ ವ್ಯಾಸರಾಜರದು. ಕರ್ನಾಟಕ ಸಂಗೀತ ವಿದ್ಯಾ ಸಂಪ್ರದಾಯ ಪ್ರವರ್ತಕ. ಕರ್ನಾಟಕ ಸಂಗೀತ ಇವತ್ತೇನು ಕರಿತೀವಿ ನಾವು, ಅದು ಪುರಂದರದಾಸರು ಅದಕ್ಕೆ ಹೆಜ್ಜೆಯನ್ನು ಹಾಕ್ಕೊಡ್ತಾರೆ. ಅಲ್ಲಿವರೆಗೂ ಏನಾಗಿತ್ತು ಪರಿಸ್ಥಿತಿ ಅಂದರೆ, ಸಂಗೀತ ಕಲಿಯೋದಕ್ಕೆ ಒಂದು ಸರಿಯಾದ ಸೋಪಾನ ಕ್ರಮ ಇರಲಿಲ್ಲ. ಯಾವುದಾದ ಮೇಲೆ ಯಾವುದು ಕ್ರಮ ಇರಲಿಲ್ಲ. ಕೆಲವರು ಶಂಕರಾಭರಣ ರಾಗದಿಂದ ಶುರು ಮಾಡೋರು, ಕೆಲವರು ಕಲ್ಯಾಣಿ ರಾಗದಿಂದ ಪಾಠ ಶುರು ಮಾಡೋರು. ಕ್ರಮ ಇರಲಿಲ್ಲ. ಆವಾಗ ಪ್ರತಿಭಾನ್ವಿತರು ಮಾತ್ರ ಸಂಗೀತ ವಿದ್ವಾಂಸರಾಗೋ ಥರ ಇತ್ತು. ಆದರೆ ವ್ಯಾಸರಾಜ ಸ್ವಾಮಿಗಳು ಆಜ್ಞೆ ಮಾಡ್ತಾರೆ ಯಾರಿಗೆ? ಪುರಂದರದಾಸರಿಗೆ. ಏನಂತ ಅಂದರೆ, ನೀವು ಕರ್ನಾಟಕ ಸಂಗೀತಕ್ಕೆ ಒಂದು ಸೋಪಾನ ಕ್ರಮವನ್ನು ಹಾಕ್ಕೊಡಿ, ಪುರಂದರಸರ ಕೇಳತ್ತೆ ಹೇಗೆ, ಯಾವುದು ಸುಲಭವಾಗಿ ರಾಗ ಇದೆಯೋ ಅದನ್ನು ತಗೊಳ್ಳಿ, ಮನ ಮುಟ್ಟುವ ರಾಗ ಯಾವುದಿದೆಯೋ ಅದನ್ನು ತಗೊಂಡು ಅದರಿಂದ ಪ್ರಾರಂಭ ಮಾಡಿ ಮಿಕ್ಕಿದ್ದನ್ನೆಲ್ಲ ಸೋಪಾನ ಕ್ರಮದಲ್ಲಿ ಮಾಡಿ. ಇದು ವ್ಯಾಸರಾಜರ ಒಂದು ಅಂತಂದರೆ ಮಧ್ವ ಸಿದ್ಧಾಂತದ ದಿಗ್ಗಜಗಳಿದ್ದಾರೆ. ಆ ದಿಗ್ಗಜಗಳಲ್ಲಿ ಐರಾವತದಂತೆ ನಿಂತಿರೋರು ಯಾರು ಅಂದರೆ ಆ ನವಬೃಂದಾವನದಲ್ಲಿ ಮಧ್ಯದಲ್ಲಿ ಐರಾವತವಾಗಿ ನಿಂತಿರ್ತಕ್ಕಂಥದ್ದು ವ್ಯಾಸರಾಜರು. ಅಂಥ ವ್ಯಾಸರಾಜರು ದಿಗ್ಗಜ. ಅದನ್ನು ವಾದಿರಾಜ ಸ್ವಾಮಿಗಳು ತೀರ್ಥಪ್ರಬಂಧದಲ್ಲಿ ಆನೆಗೊಂದೇನು ಹೇಳಬೇಕಾ, ರಾಜಧಾನಿ ಅಂತ ಗಜಗಕ್ವರ ಸಂಗೀತ ಅಂತ ಹೇಳ್ತಾರೆ. ಮಧ್ವ ಸಿದ್ಧಾಂತ ಧರಣಿಧರಾಹ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ರಾಜಧಾನಿಯಲ್ಲಿ ಗಜಕಪರದಲ್ಲಿ ಕರ್ನಾಟಕ ರತ್ನಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದವರು ವ್ಯಾಸರಾಜರು ಕುಹುಯೋಗ ಪರಿಹಾರ ಮಾಡೋದಕ್ಕೆ ದಾಖಲೆಗಳು ಇವತ್ತು ಕೂಡ ಇದೆ. ಹಾಗಾಗಿ ಅದು ಕೂಡ ಕುಹುಯೋಗ ಅಂದ್ರೇನು ಅಂತಂದರೆ ಆ ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಗ್ರಹಗತಿ ಬಂದಾಗ ರಾಜನಿಗೆ ಪೀಡೆ ಆಗುತ್ತೆ, ರಾಜ ಹೋಗ್ಬಿಡ್ತಾವಂತೆ. ಸಿಂಹಾಸನದ ಮೇಲೆ ಯಾರು ಕೂತಿರ್ತಾರೋ ಅವರು ರಾಜರು, ಅವರಿಗೆ ಕುಹುಯೋಗ ತಗಲಿ ಅವರು ಮರಣಕ್ಕೆ ಈಡಾಗ್ತಾರೆ. ಆದರೆ ವ್ಯಾಸರಾಜರಿಗಿದು ಹಲವಾರು ಜ್ಯೋತಿಷಿಗರೆಲ್ಲ ಹೇಳ್ತಾರೆ, ಈಗ ಕೃಷ್ಣದೇವರಾಯ ಸತ್ತೋದ್ರೆ ಯುದ್ಧ ಮಾಡೋದು ಯಾರು, ಮುಂದೆ ಎಲ್ಲ ಆ ರಾಜ್ಯವನ್ನು ಸಂರಕ್ಷಣೆ ಮಾಡಬೇಕಲ್ಲ ಅಂದರೆ ಆಗ ಕೃಷ್ಣದೇವರಾಯ ಕೇಳ್ಕೊಳ್ತಾನಂತೆ, ನೀವೊಬ್ಬರೇ ನನ್ನ ಪರಿಹಾರ ಮಾಡಬೇಕು ಸ್ವಾಮಿ, ನೀವಿಲ್ಲಿ ಕೂತ್ಕೊಳ್ಳಿ. ಆಗ ಒಂದು ನಿಮಿಷ ವ್ಯಾಸರಾಜರು ತಮ್ಮ ಹೃದಯಾಂತರ್ಗತನಾಗಿರ್ತಕ್ಕಂತಹ ಮಧ್ವಾಚಾರ್ಯರನ್ನು ಧ್ಯಾನ ಮಾಡ್ತಾರಂತೆ. ಯಾಕೆಂದರೆ ಮಧ್ವರಾಜರು ಇವರು ವ್ಯಾಸರಾಜರಾಗ್ತಾ ಇದ್ದಾರೆ. ನಮಕ್ಕಿಂತ ಮುಂಚೆ ವ್ಯಾಸತೀರ್ಥರಾಗಿದ್ದಾರಲ್ಲ, ವ್ಯಾಸರಾಜರಾಗಬೇಕಿವಾಗ. ನಮಕ್ಕಿಂತ ಮುಂಚೆ ರಾಜರಾಗಿದ್ದವ್ರು ಯಾರು ಅಂತ ಸ್ಮರಣೆ ಮಾಡ್ತಾರೆ. ಒಳಗೆ ಪ್ರಾಯಶಃ ಅವರಿಗೆ ಶ್ರೀ ಸುಮಧ್ವ ವಿಜಯದ ಒಂದು ಶ್ಲೋಕ ಸ್ಮರಣೆ ಬಂದಿರುತ್ತೆ. ಕೃಷ್ಣಾಂಘ್ರಿ ಪಂಕೇರುಹ ಭೃಂಗ ರಾಜ, ಕೃಷ್ಣ ಮುಖಾಂಬೋರುಹ ಹಂಸ ರಾಜ, ಪ್ರಜಾಸರೋಜ ಬಲಿರಶ್ಮಿ ರಾಜ, ಸಸೋದರೋ ರಾಜಿತ ವೀರ ರಾಜ. ಯಾರು ರಾಜರು? ಭೀಮಸೇನ ದೇವರು ರಾಜರು. ಕೃಷ್ಣಾಂಗ್ರಿ ಪಂಕೇರುಹ ಭೃಂಗ ರಾಜ, ಕೃಷ್ಣದೇವರ ಪಾದ ಕಮಲಗಳಲ್ಲಿ ದುಂಬಿಯಂತೆ ಸಂಚಾರ ಮಾಡ್ತಿರ್ತಕ್ಕಂಥ ರಾಜರು, ದುಂಬಿಯ ರಾಜರವರು. ಕೃಷ್ಣ ಮುಖಾಂಬೋರುಹ ಹಂಸ ರಾಜ, ಕೃಷ್ಣ ಅಂದರೆ ಅಲ್ಲಿ ದ್ರೌಪದಿ ದೇವಿಯರ ಮುಖಕಮಲಕ್ಕೆ ಅದೇ ತಟಾಕದಲ್ಲಿ ಹಂಸ ಯಾವ ರೀತಿ ಆ ಕಮಲವನ್ನು ಆಸ್ವಾದನೆ ಮಾಡುತ್ತೋ ಆ ರೀತಿ ಇರತಕ್ಕಂಥ ಹಂಸರಾಜರು. ಪ್ರಜಾಸರೋಜಾವಳಿ ರಶ್ಮಿರಾಜ, ಅನೇಕ ಭಕ್ತ ಜನರಿಗೆ ಅರಳ ಕಮಲಕ ಮುಖಕಮಲವನ್ನು ಅರಳಿಸ್ತಕ್ಕಂತಹ ಸೂರ್ಯಪ್ರಕಾಶ ರಾಜ ಅವರು. ಅಂತಹ ಸಸೋದರೋ ರಾಜಿತ ವೀರ ರಾಜ, ಸಹೋದರರೊಂದಿಗೆ ನಿಂತಿದ್ದರೂ ಕೂಡ ರಾಜರಾಗಿ ನಿಂತಿದ್ದವರು ಭೀಮಸೇನ ರಾಜರು. ಅವರನ್ನು ಸ್ಮರಣೆ ಮಾಡಿದ್ದಾರೆ. ಅವರ ಒಳಗೆ ಮತ್ತೊಬ್ಬ ರಾಜರಿದ್ದಾರೆ, ಅವರೇ ಕೃಷ್ಣ ರಾಜ. ಅರ್ಯಾರು? ಕೃಷ್ಣದೇವರು, ಅವನೇ ರಾಜ. ಹಾಗಾಗಿ ಅವರನ್ನು ಸ್ಮರಣೆ ಮಾಡಿದ್ದಾರೆ. ಭಗವಂತನ ರಾಜರಾಜೇಶ್ವರ ರೂಪವನ್ನು ಸ್ಮರಣೆ ಮಾಡಿದ್ದಾರೆ. ಭಗವಂತನ ವಿಭೂತಿ ರೂಪಗಳಲ್ಲಿ ಒಂದು ರೂಪ ಅದು ರಾಜರಾಜೇಶ್ವರ ರೂಪ. ಅನೇಕ ದೇದೀಪ್ಯಮಾನವಾದ ಚಕ್ರವರ್ತಿಗಳಲ್ಲಿ ಇರ್ತಕ್ಕಂಥ ರೂಪ ಅದು ರಾಜರಾಜೇಶ್ವರ ರೂಪ. ಆ ರಾಜರಾಜೇಶ್ವರ ರೂಪವನ್ನು ಸ್ಮರಣೆ ಮಾಡ್ತಾರೆ. ಅಲ್ಲಿಂದ ಆಜ್ಞೆ ಬರುತ್ತೆ, ರಾಜರಾಜೇಶ್ವರ ರೂಪಿ ಪರಮಾತ್ಮ ಭೀಮಸೇನ ರಾಜರಿಗೆ ಹೇಳಿದ್ದಾರೆ. ಭೀಮಸೇನ ರಾಜರು ವ್ಯಾಸತೀರ್ಥರು ಹೇಳಿದಾರಂತೆ, ನೀವು ಕೂತ್ಕೊಳ್ಳಿ, ನಿಮಗೆ ಆ ಕುಹುಯೋಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಹಿಂದೆ ರಾಜರಾಗಿದ್ದಿರಿ. ಯಾವ ರಾಜರಾಗಿದ್ದಿರಿ? ಪ್ರಹ್ಲಾದ ರಾಜರಾಗಿದ್ದಿರಿ, ಬಾಲ್ಹೀಕ ರಾಜರಾಗಿದ್ದಿರಿ, ಇವತ್ತು ವ್ಯಾಸತೀರ್ಥರಾಗಿದ್ದೀರಾ, ವ್ಯಾಸರಾಜರಾಗ್ತೀರಾ ಇವಾಗ ಅಂತ. ಆಗ ಭಗವಂತನ ಆಜ್ಞೆಯನ್ನು ಮತ್ತು ಭೀಮಸೇನ ದೇವರ ಆಜ್ಞೆಯನ್ನು ಶಿರಸ ವಹಿಸಿ ವ್ಯಾಸತೀರ್ಥರು ಆ ಸಿಂಹಾಸನದ ಮೇಲೆ ಹತ್ತಿ ಕೂತ್ಕೊಳ್ತಾರಂತೆ. ಆಗ ಎಲ್ಲ ಕಡೆಯದ್ದು ಹೂಮಳೆಗರಿತಾ ಇದ್ದಾರೆ. ಆಗ ವ್ಯಾಸತೀರ್ಥ ರಾಜರಾದರು. ಆಗ ಕುಹುಯೋಗ ಏನಾಯಿತು ಅಂತ ಕೇಳಿದ್ರೆ, ಸಿಂಹಾಸನದ ಮೇಲೆ ಯಾರು ಕೂತಿದ್ದರೆ ಸಾಮಾನ್ಯ ಮನುಷ್ಯರು ಅವರನ್ನು ಕೊಂದು ಹಾಕ್ಬಿಡ್ತಿತ್ತು ಆ ಗ್ರಹಗತಿಗಳು. ಆದರೆ ವ್ಯಾಸರಾಜರು ಸಾಕ್ಷಾತ್ ಪ್ರಹ್ಲಾದರಾಜರು, ಬಾಲ್ಹಿಕರಾಜರು, ಪರಮವೈಷ್ಣವರು, ಅವ್ರಿಗೆ ಏನೂ ಕುಹುಯೋಗ ಮಾಡಲಿಲ್ಲ. ಅದೆಲ್ಲವೂ ನಿವಾರಣೆಯಾಯಿತು. ಯಾವ ಅಗ್ನಿತಾಪವೂ ಅವ್ರಿಗೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ನಿವಾರಣೆ ಮಾಡಾದ ಮೇಲೆ ಅವರು ಆಮೇಲೆ ಇಳಿಬೇಕು ಆ ಥರ ಅಂತ ವ್ಯಾಸರಾಜರಿಗೆ, ನಾನು ಬೇಗ ಇಳಿದು ಬಿಡ್ತೀನಿ ಅಂದರೆ. ಯಾಕೆ ಸ್ವಾಮಿ ಅಂತ ಹೇಳಿದ್ರೆ, ಕುಹುಯೋಗ ಮುಗಿತಲ್ಲ, ಇನ್ನು ಹೆಚ್ಚು ಕೂತ್ಕೊಳ್ಳೋದಕ್ಕಿಲ್ಲ, ನನಗೆ ಬೇರೆ ಕೆಲಸ ಇದೆ, ಗೋಪಾಲಕೃಷ್ಣ ದೇವರ ಆರಾಧನೆ ಇದೆ ಅಂಥೇಳಿ ಪೂಜೆಗೆ ಮಾಡಿ ಬಂದು ಕೂತ್ಕೊಂಡು ಮತ್ತೆ ತಿರ್ಗಿ ಪೂಜೆ ಮಾಡಿ ಕೂತ್ಕೊಳ್ತಾ ಇದ್ರಂತೆ. ಕುಹುಯೋಗ ನಿವಾರಣೆ ಆದಮೇಲೆ ಅದನ್ನು ಇಳಿದ್ರಂತೆ. ಹಾಗಾಗಿ ನಿವಾರಣೆ ಮಾಡಲಿಕ್ಕೆ ಮಾತ್ರ ಕೂತಿದ್ದವರು. ಆವಾಗ ಎಷ್ಟು ದಾನಗಳು ಕೊಟ್ಟಿದ್ದಾರೆ, ಎಷ್ಟು ದತ್ತಿಗಳು ಕೊಟ್ಟಿದ್ದಾರೆ ಅಂತ ಉಲ್ಲೇಖಗಳು ಬರುತ್ತೆ. ಮತ್ತು ಅವತ್ತಿನ ದಿವಸ ಆಡಳಿತ ಹೆಂಗಿತ್ತು ವ್ಯಾಸರಾಜರದು ಅಂತಂದರೆ, ಕೃಷ್ಣದೇವರಾಯನೇ ಅಂತ ಆಡಳಿತ ಮಾಡಿಲ್ಲ, ವ್ಯಾಸರಾಜರಂತ ಆಡಳಿತ ಮಾಡಿದ್ರಂತೆ. ಹೇಗೆ ಬಂತು ಇವ್ರಿಗೆ ಅನುಭವ? ಆಡಳಿತ ಮಾಡೋದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಎಲ್ಲೆಲ್ಲಿ ಏನೇನು ಪುಸ್ತಕಗಳು ಏನೇನು ಬರೀಬೇಕು, ಯಾರ್ಯಾರು ನೋಡಬೇಕು, ಮಂತ್ರಿಗಳನ್ನ ಹೇಗಿಡಬೇಕು, ಗೂಢಚಾರನ ಹೆಂಗಿಡಬೇಕು, ಯಾರು ಸುದ್ದಿ ತೊಗೋಬೇಕು, ಯಾರು ಸುದ್ದಿ ಬಿಡಬೇಕು, ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಯತಿಗಳಿಗೆ ಅಂತಂದರೆ, ಇವರೇನು 1 ವರ್ಷ 2 ವರ್ಷ ರಾಜರಾಗಿ ಆಳಿರೋದೆ. ಹಿಂದೆ ಪ್ರಹ್ಲಾದ ರಾಜರಾಗಿದ್ದಾಗ, ಬಾಲ್ಹಿಕ ರಾಜರಾಗಿದ್ದಾಗ ಎಷ್ಟೋ ವರ್ಷಾನುಗಟ್ಟಲೆ ರಾಜ್ಯಭಾರವನ್ನು, ಎಷ್ಟೋ ಇನ್ನೂ ದೊಡ್ಡ ದೊಡ್ಡ ರಾಜ್ಯಗಳನ್ನ ರಾಜ್ಯಭಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೇನು ಲೆಕ್ಕ ಇಲ್ಲ. ಆ ಸಂಸ್ಕಾರವನ್ನೆಲ್ಲ ಭಗವಂತ ಮತ್ತೆ ತಿರುಗಿ ಉದ್ಬೋಧಿಸಿದ್ದಾನೆ. ಹಾಗಾಗಿ ಅದನ್ನೆಲ್ಲವನ್ನು ದಾನ ದತ್ತಿಗಳನ್ನೆಲ್ಲ ಕೊಟ್ಟು ಎಲ್ಲರಿಗೂ ಕೂಡ ಒಂದು ಶುಭಮಂಗಳವಾಗುವಂತೆ ಮಾಡಿದ್ದಾರೆ ಅಂತ ಶ್ರೀ ಶ್ರೀ ವ್ಯಾಸರಾಜ ಮಹಾಪ್ರಭೋ ಸ್ವಾಮಿನ್ ಅಂಥೇಳಿ ಸ್ವಾಮಿಗಳವರು ಪರಾಕ್ ಬಹುಪರಾಕ್ ಅಂದರೆ ನೀವು ಅತ್ಯಂತ ಶ್ರೇಷ್ಠರಾಗಿದ್ದೀರಾ ಅಂತ ಇದರಲ್ಲಿ ಪರಾಕ್ ಅನ್ನು ಘೋಷಣೆ ಕೂಡ ಮಾಡ್ತಕ್ಕಂಥದ್ದಿದೆ. ಇನ್ನು ಅಷ್ಟಲ್ಲದೆ ನಾವು ವ್ಯಾಸರಾಜರ ಬಗ್ಗೆ ನೋಡಬೇಕಾದ್ರೆ ಹಲವಾರು ಶಾಸನಗಳು ನಮಗೆ ಸಿಕ್ಕುತ್ತೆ. ಅದರಲ್ಲಿ ಶ್ರೀನಿವಾಸ ದೇವರ ಒಂದು ಸೇವೆಯನ್ನು 12 ವರ್ಷ ಮಾಡಿದಾಗ ಅಲ್ಲಿ ಗುರುವಾರ ದಿವಸ ಸ್ವಾಮಿಗೆ ಶ್ರೀನಿವಾಸ ದೇವರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು, ಶುಕ್ರವಾರ ಯಾವ ರೀತಿ ವಿಗ್ರಹಕ್ಕೆ ಅಭಿಷೇಕಾದಿಗಳನ್ನು ಮಾಡಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ದೇ ಶ್ರೀ ವ್ಯಾಸರಾಜರು. ಅದರದೊಂದು ಉಲ್ಲೇಖ ಕೂಡ ಇದೆ. ಬೆಟ್ಟದ ಮೇಲಿನ ಮಂಟಪದಲ್ಲಿ ಒಳಗೆ ಒಂದು ಶಾಸನ ಇದೆ, ಬೆಟ್ಟದ ಮೇಲೆ ತಿರುಪತಿ ಮೇಲೆ. ಅಲ್ಲಿ ಗುಡಿಯ ಭಂಡಾರಕ್ಕೆ 14,000 ನರ್ಪಣಗಳನ್ನು, ಅಂದರೆ ನರ್ಪಣ ಅಂತಂದರೆ 3.5 ತೊಲೆ ಬಂಗಾರ, ಒಂದು ನರ್ಫಲ ಅಂತಂದರೆ ನರ್ಪಣ ಅಂತಂದರೆ 3.5 ತೊಲೆ ಬಂಗಾರವನ್ನು, ಅಂದರೆ ಅದೆಷ್ಟಾಯಿತು 1,000 ನರ್ಪಣಗಳು ಅಂತಂದರೆ 1,000 × 3.5, 3,500 ತೊಲ ಬಂಗಾರವನ್ನು ಶ್ರೀನಿವಾಸ ದೇವರ ಗುಡಿಗೆ ಸಮರ್ಪಣೆ ಮಾಡಿಸಿದ್ದಾರೆ. 60,000 ತೊಲ ಬಂಗಾರವನ್ನು ಒಡವೆಗಳನ್ನು ಮಾಡಿಸಿಕೊಟ್ಟಿದ್ದಾರೆ ವ್ಯಾಸರಾಜರು ಶ್ರೀನಿವಾಸ ದೇವರ ಒಂದು ಅಲಂಕಾರಕ್ಕಾಗಿ. ಇದರಲ್ಲಿ ದಾಖಲೆ ಇದೆ. ಹಾಗಾಗಿ ಆ ದಾಖಲವನ್ನು ನಾವು ಶಾಸನದಲ್ಲಿ ನೋಡ್ಬೋದು. ತಿರುಪತಿ ಬೆಟ್ಟದ ಮೇಲಿರೋ ಗುಡಿ ಒಂದು ಮಂಟಪದಲ್ಲಿ ಒಳಗಿರೋ ಶಿಲಾಶಾಸನ ಇದು, ಶಿಲೆ ಮೇಲೆ ಬರೆದಿರೋದು. ಶಿಲೆ ಮೇಲೆ ಬರೆದಿರೋದನ್ನ ಅಳಿಸೋಕ್ಕೆ ಸಾಧ್ಯ ಇಲ್ಲ ಯಾರು. ಇನ್ನು ಪ್ರತಿ ವರ್ಷವೂ ಕೂಡ ವಿಶೇಷಣಗಳಲ್ಲಿ ಒಟ್ಟು ಎಷ್ಟು ಸೇವೆ ಮಾಡಬೇಕು ಅಂತ ವ್ಯಾಸರಾಜರು ಒಂದು ದಾಖಲೆ ಮಾಡಿದ್ದಾರೆ. ತಿರುಪತಿಯಲ್ಲಿ 354 ಅಪ್ಪಪಡಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. 222 ದಿವಸಗಳು ಶ್ರೀನಿವಾಸ ದೇವರಿಗೆ ವಿಶೇಷ ಸೇವೆ ಸಲ್ಲಬೇಕು. 154 ದಿನಗಳು ಕೆಳಗಡೆ ಇರತಕ್ಕಂಥ ತಿರ್ಚಾನೂರು ನಾರಾಯಣಪುರ ಅಲ್ಲಿ ಪದ್ಮಾವತಿ ದೇವಿಯವರ ಒಂದು ವಿಶೇಷ ಸೇವೆ ನಡೀಬೇಕು ಅಂತ 154 ದಿವಸಗಳ ಸೇವೆಯನ್ನು ವ್ಯಾಸರಾಜರೇ ಸ್ವಯಂ ನಿಂತು ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ವಿಶೇಷ ಸೇವೆಗಳು ಮಾಡಿದ್ದಾರೆ. ಅಷ್ಟಲ್ಲದೆ ಬೇಡಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗೆಲ್ಲವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಗರ್ಭಗುಡಿಯ ಶಿಖರ ಇವತ್ತೇನು ನಾವು ಕಾಣ್ತಿದ್ದೀವಲ್ಲ, ತಿರುಪತಿಯ ಮೇಲೆ ಬಂಗಾರದ ಶಿಖರವನ್ನು ಜೀರ್ಣೋದ್ಧಾರ ಮಾಡತಕ್ಕಂಥದ್ದು ವ್ಯಾಸರಾಜರು. ಇನ್ನು ವಿಶೇಷ ಪಟ್ಟಿ ಮಾಡಬೇಕಾದ್ರೆ ಬ್ರಹ್ಮೋತ್ಸವ ಒಟ್ಟು 96 ದಿವಸಗಳಷ್ಟೇ ಅಲ್ಲದೆ ಏಕಾದಶಿಗಳಲ್ಲಿ ಏನು ಪೂಜೆ ನಡೀಬೇಕು, ಯುಗಾದಿ, ದೀಪಾವಳಿ, ಕಾರ್ತಿಕೋತ್ಸವ, ಮಾಸ ಸಂಕ್ರಮಣಗಳು 12, ಪವಿತ್ರೋತ್ಸವ, ಅಧ್ಯಯನೋತ್ಸವ, ಸಹಸ್ರ ಕಲಶಾಭಿಷೇಕೋತ್ಸವ, ಡೋಲೋತ್ಸವ, ಇದನ್ನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇ 12 ವರ್ಷದಲ್ಲಿ ವ್ಯಾಸರಾಜರು. ವ್ಯಾಸರಾಜರು 12 ವರ್ಷ ಪೂಜೆ ಮಾಡಿದ್ದಷ್ಟೇ ಅಲ್ಲದೆ ಇಡೀ ತಿರುಪತಿಯಲ್ಲಿ ಯಾವ ರೀತಿ ಪೂಜೆ ನಡೀಬೇಕು ಅನ್ನೋ ಉಲ್ಲೇಖವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಗೋವಿಂದರಾಜರಿಗೆ ಕೆಳಗಡೆ ಇರತಕ್ಕಂಥ ಶ್ರೀನಿವಾಸ ದೇವರ ವಿಗ್ರಹಕ್ಕೆ ಕೂಡ ಪಡೆನಾಡು ಸೀಮೆಯಲ್ಲಿ ಶಿಯಾಲ ಪಾಂಡೂರು ಅಂತಕ್ಕಂಥ ಗ್ರಾಮವನ್ನು ಮನ್ನು ಇನ್ನೂ ಹಲವಾರು ದಾನದತ್ತಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಅದನ್ನು ಕೂಡ ದಾಖಲೆಯನ್ನು ಕೂಡ ನಾವು ನೋಡ್ಬೋದು. ಇನ್ನು ಬೆಟ್ಟದ ಮೇಲೆ, ತಿರುಪತಿ ಬೆಟ್ಟದ ಮೇಲೆ ಮತ್ತೊಂದು ಗುಡಿಯ ಒಂದು ಶಾಸನ ಇದೆ. ಅದೇನು ಅಂದರೆ ಇದು ಕೂಡ ಆ ಬಿರುದು ನಾನು ಏನು ಓದಿದೆ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಹೆಸರಿನಲ್ಲೇ ಬರುತ್ತಿದ್ದು. ಆ ಶಾಸನ ಏನಂತ ಬರುತ್ತೆ ಅಂತ ಓದ್ತೀನಿ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ದುರ್ವಾದಿ ಗರ್ವ ಸರ್ವಸ್ವಾಪಹರ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಸಕಲ ವಿದ್ವಜ್ಜನ ಪದ್ಮವನ ಸೌಪಸ್ಥಿಕ ಶ್ರೀಮದ್ ವ್ಯಾಸತೀರ್ಥ ಶ್ರೀಪಾದ ಒಡೆಯರು ಎಂಥ ಉಲ್ಲೇಖ ಬರುತ್ತಲ್ಲ. ಅಂದರೆ ಅದೇ ಬಿರುದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಅವ್ರನ್ನ ಉಲ್ಲೇಖ ಬಂದು ಯಾವ್ಯಾವ ರೀತಿ ಕೊಟ್ಟಿದ್ರು ಅಂತ ಸಳುವ ನರಸಿಂಹನ ಕಾಲದಲ್ಲಿ, ಕೃಷ್ಣದೇವರಾಯಕ್ಕಿಂತ ಮುಂಚೆ ಸಳುವ ನರಸಿಂಹನ ಕಾಲದಲ್ಲಿ ಏನೇನು ದಾನವನ್ನು ಕೂಟ ಕೊಟ್ಟರು ಅಂತ ಹೇಳ್ತಾರೆ. ಇನ್ನು ಬೆಟ್ಟದ ಮೇಲೆ ಎದುರಿನ ಕಲ್ಲಿಗೆ ಒಂದು ತಿರುಮಲೈ ಮೇಲಿಲ್ ತಿರುನೇಕರ್ಕರ್ ಅಂತ ಒಂದು ಶಾಸನ ಇದೆ ಉತ್ತರದಲ್ಲಿ. ಅಲ್ಲಿ ನಂಬಿ ಚಕ್ರಾಯುಧ ಭಟ್ಟರ್ ಮತ್ತು ಚಕ್ರವರ್ತಿ ಅಣ್ಣಯ್ಯ ಅಂಗಾರಿಯರ ಮನೆ ಇದೆರಡರ ನಡುವೆ ಒಂದು ನಂಬಿ ಶಿರಪ್ಪಯ್ಯನವರ್ ಅಂತ ಶಿರಪ್ಪಯ್ಯನ್ ಅನ್ನೋರದ್ದು ಒಂದು ಮನೆ ಇತ್ತಂತೆ. ಅವರು ಶ್ರೀನಿವಾಸ ದೇವರ ಗುಡಿಯಲ್ಲಿ ಸ್ವಲ್ಪ ಏನೋ ಅವ್ಯವಹಾರ ಆಯ್ತಂತೆ, ದುಡ್ಡಿನ ಅವ್ಯವಹಾರ. ಆಗ ಕೃಷ್ಣದೇವರಾಯನಿಗೆ ಹೇಳಿ ಅದನ್ನು ಸರಿ ಮಾಡಿಸಿ ಈ ನಂಬಿ ಶಿರಪ್ಪಯ್ಯನ್ ಅಂತಕ್ಕಂಥ ಅವರ ಮನೆಯನ್ನು ಕೃಷ್ಣದೇವರಾಯ ತಗೊಂಡು ವ್ಯಾಸರಾಜರ ಮಠಕ್ಕೆ ಕೊಟ್ಟಿದ್ದಾನಂತೆ. ಅದು ಮಠ ಇದೆ, ಮನೆ ಎಲ್ಲೆಲ್ಲಿತ್ತು ಅಂತ ಕೂಡ ಉಲ್ಲೇಖ ಇದೆ. ರಾಯಸ ಹೊರಡಿಸಿದ್ದಾನೆ ಇದು ಇನ್ಮೇಲೆ ವ್ಯಾಸರಾಜರ ಮಠಕ್ಕೆ ಸೇರಿದ್ದು, ಇಲ್ಲಿ ಧರ್ಮ ಕಾರ್ಯ ನಡೀಬೇಕು ಅಂತ ಮಠದ ಧರ್ಮ ಕಾರ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಒಂದು ಶಾಸನವನ್ನು ಇದೆ. ಇದು ನೈವೇದ್ಯ ಪ್ರಸಾದವನ್ನು ಸಲ್ಲಿಕೆ ಮಾಡ್ತಕ್ಕಂಥದ್ದು. ಅದು 1524 ಜನವರಿ 12 ಅಂತ ಕೂಡ ಇವತ್ತಿನ ದಿವಸ ಚರಿತ್ರಕಾರರು ಅದನ್ನ ವಿವರಣೆಯನ್ನು ಕೂಡ ಹೇಳ್ತಾರೆ. ಅದರ ಶಾಸನ ಕೂಡ ಇದೆ. ಹಾಗಾಗಿ ಇನ್ನು ಕೆಳದಿರ್ತಿ ಗೋವಿಂದರಾಜನ ಗುಡಿಯಲ್ಲೂ ಕೂಡ ಉತ್ತರ ಮೂಡುಬಿದಿಯಲ್ಲಿ ಶೋಟ್ಕೆ ಭಟ್ಟರ್ ಮತ್ತು ಹಸ್ತಿಗಿರಿನಾಥರ್ ಹಾಗೂ ಮಲೈ ನಿಂದ್ರಾನ್ ಭಟ್ಟರ್ ಅಣ್ಣನ್ ಇವರುಗಳ ಮನೆಗಳ ಮಧ್ಯದಲ್ಲಿ ಇನ್ನೊಂದು ಮನೆ ಇತ್ತು, ಅದೇ ಶಿರಪ್ಪಯ್ಯನ್ ಮನೆ ಇತ್ತು. ಅದನ್ನು ಕೂಡ ವ್ಯಾಸರಾಜರ ಮಠಕ್ಕೆ ನೀಡಿರತಕ್ಕಂಥ ಸ್ಪಷ್ಟ ಉಲ್ಲೇಖ ಇದೆ. ಅದಕ್ಕೆ ಶಕಾಬ್ದ ಉಲ್ಲೇಖ ಕೂಡ ಇದೆ. 1445 ಇದಾಯಿತು ಅಂತದೆ. ಇನ್ಮೇಲೆ ನೋಡಿ ಅಲ್ಲಿ ಬರೀತಾರೆ ಏನಂತಂದರೆ ಶಿಲಾಬ್ದಂ 1445 ಮೇಲೆ ಶಲ್ಲಾವಿಂದ್ರ ಸ್ವಭಾನು ಸಂವತ್ಸರತ್ತು ಮಕರ ನಾಯುನಾಯುಟ್ರು ಪಕ್ಷತ್ತು ಸಪ್ತಮಿಯಂ ಭೌಮವಾರ ಮಂಪೆಟ್ಟು ಅಶ್ವಿನಿ ನಕ್ಷತ್ರಿಕುಳ್ಳಲ್ ನಕ್ಷತ್ರತಿಕುಳ್ ಅಂಥೇಳಿ 500 ಅಂದರೆ ಇದನ್ನು ನಾವು ಚಾರಿತ್ರ್ಯ ಮುಖಾಂತರ ಈ ಒಂದು ಡೇಟನ್ನು ಟ್ರೇಸ್ ಮಾಡಿದ್ರೆ 1524 ಜನವರಿ 12ಕ್ಕೆ ಸೇರುತ್ತೆ. ಇದು ತಮಿಳು ಭಾಷೆಯಲ್ಲಿರ್ತಕ್ಕಂಥ ಶಾಸನ ವ್ಯಾಸರಾಜರಿಗೆ ಕೊಟ್ಟಿರ್ತಕ್ಕಂಥದ್ರ ಉಲ್ಲೇಖ ಇದೆ. ಇನ್ನು ಅಷ್ಟೇ ಅಲ್ಲದೆ 1889ರಲ್ಲಿ ಇದನ್ನು ಮದ್ರಾಸ್ ಎಪಿಗ್ರಾಫಿಯ ಸಂಗ್ರಹದಲ್ಲಿ 74ನೇ ಸಂಖ್ಯೆಯಲ್ಲೂ ಕೂಡ ಇದನ್ನು ನಾವು ನೋಡಬಹುದು. ಇದಕ್ಕೆಲ್ಲ ಬಂಡೆ ಮೇಲೆ ಏನು ಶಾಸನ ಅಂತ. ಇನ್ನು ಇದನ್ನೇ ಸಂಸ್ಕೃತ ಭಾಷೆಯಲ್ಲೂ ಕೂಡ ಒಂದು ಉಲ್ಲೇಖ ಇದೆ. ವೆಂಕಟೇ ದ್ವಾದಶಾಬ್ದಂಸ್ತು ವ್ಯಾಸರಾಜ ಯತೀಶ್ವರ ಅಭ್ಯರ್ಚಯತ್ ಶ್ರೀನಿವಾಸಂ ತಂತ್ರಸಾರೋಕ್ತ ವರ್ತಮನ ಬೆಟ್ಟಚಾರ್ಯಸ್ತಸ್ಯ ಶಿಷ್ಯೋ ಅನ್ಯವಸದ್ ಗುರುಭಿ ಸಹ ತಸ್ಯಾನ್ವಯೇ ವ್ಯಜಾಯಂತ ಪಂಡಿತ ಬಹುವಿಶ್ರಿತಾ ಅಂಥೇಳಿ ಇನ್ನೊಂದು ಸಂಸ್ಕೃತದಲ್ಲಿರ್ತಕ್ಕಂಥ ಉಲ್ಲೇಖ. ಇದರರ್ಥ ಏನು ಅಂತಂದರೆ ವೆಂಕಟೇಶ್ವರ ಗಿರಿಯಲ್ಲಿ 12 ವರ್ಷಗಳ ಕಾಲ ಪೂಜೆ ಮಾಡಿರೋದು ಉಲ್ಲೇಖ ಇದೆ. ಅದನ್ನು ಯಾವ ರೀತಿ ಮಾಡಿದ್ರು ಅನ್ನೋದು ಕೂಡ ಉಲ್ಲೇಖ ಬರುತ್ತೆ. ವ್ಯಾಸರಾಜರು ತಂತ್ರಸಾರೋಕ್ತವಾಗಿ ಮಾಡಿದರು. ಶ್ರೀಮದಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಗ್ರಂಥವೇ ತಂತ್ರಸಾರ ಸಂಗ್ರಹ. ಆಗಮಗಳು ಬೇಕಾದಷ್ಟು ಆಗಮಗಳಿದೆ, ವೈಖಾನಸಾಗಮ ಮತ್ತು ಪಾಂಚರಾತ್ರಾಗಮ. ಆದರೆ ಅದರಲ್ಲೆಲ್ಲ ಇರತಕ್ಕಂಥ ಗ್ರಾಹ್ಯಾಂಶವನ್ನು ತಗೊಂಡು ಶ್ರೀಮದಾಚಾರ್ಯರು ತಂತ್ರಸಾರ ಆಗಮವನ್ನು ಹೇಳಿಕೊಟ್ಟಿದ್ದಾರೆ. ವೇದವ್ಯಾಸ ದೇವರಿಂದ ಪ್ರೋಕ್ತವಾಗಿರ್ತಕ್ಕಂಥದ್ದು ಅಂತ. ಅದರ ಕ್ರಮದಂತೆ ಶ್ರೀನಿವಾಸ ದೇವರ ಪೂಜೆ ನಡೀಬೇಕು ಅಂತ ಮಾಡಿದವರು ವ್ಯಾಸರಾಜ. ಅದೊಂದು ವಿಶಿಷ್ಟವಾದ ಕ್ರಮ. ಬೇರೆ ಯಾವ ಆಗಮದಂತೆ ಆಗಬಾರ್ದು, ತಂತ್ರಸಾರೋಕ್ತ ಮಂತ್ರಕ್ರಮಗಳಿಂದ ಆಗಬೇಕು ಅಂತ ಹೇಳಿದ್ದಾರೆ. ಅವರ ಶಿಷ್ಯರ ಉಲ್ಲೇಖ ಕೂಡ ಇದೆ. ವ್ಯಾಸರಾಜ ಜೊತೆ ಒಬ್ಬರು ಶಿಷ್ಯರಿದ್ದಂತೆ, ಬೆಟ್ಟಯ್ಯಾಚಾರ್ಯ ಅಂತ ಕರೀತಾರೆ. ಅದು ಕನ್ನಡದ ಹೆಸರು ಅಂತ ಗೊತ್ತಾಗುತ್ತೆ, ಬೆಟ್ಟಯ್ಯಾಚಾರ್ಯ ಅಂತ. ವಸ್ತುತಸ್ತು ಅವ್ರ ಹೆಸರು ಏನಾರು ಪರ್ವತ ನಿವಾಸಾಚಾರ್ಯ ಏನಿತ್ತು ಗೊತ್ತಿಲ್ಲ. ಬೆಟ್ಟಯ್ಯಾಚಾರ್ಯ ಅಂತಕ್ಕಂಥವ್ರು ಶಿಷ್ಯರಿದ್ದರು. ಅಷ್ಟೇ ಅಲ್ಲ, ವ್ಯಾಸರಾಜರಿಗೆ ಹಲವಾರು ಪಂಡಿತ ಜನರ ಸಮೂಹ ಇತ್ತಂತೆ. ಅವರೆಲ್ಲರೂ ಕೂಡ ಶ್ರೀನಿವಾಸ ದೇವರ ಪೂಜೆಗೆ ಬಂದು ಪೂಜೆಯನ್ನು ಪ್ರಧಾನವಾಗಿ ವ್ಯಾಸರಾಜರು ಮಾಡಿ ಆಮೇಲೆ ಅವರೆಲ್ಲರೂ ಕೂಡ ಕೈಂಕರ್ಯವನ್ನು ಮಾಡ್ತಾಯಿದ್ರು ಅನ್ನೋ ಉಲ್ಲೇಖವನ್ನು ನಾವು ಈ ಶಾಸನದಲ್ಲಿ ನಾವು ನೋಡಬಹುದು. ಇನ್ನು ಅಷ್ಟಲ್ಲದೆ ಶಾಸನಗಳ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಕ್ಷಣೆ ಮಾಡಿರ್ತಕ್ಕಂಥ ಅಪೂರ್ವವಾದಂಥ ಶಾಸನಗಳೆಲ್ಲವೂ ಕೂಡ ಬರುತ್ತೆ. ಅದು ಹಲವಾರು ಭಾಷಣಗಳಿದೆ. ಇನ್ನು ವ್ಯಾಸರಾಜರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಏನು ಯಾವುದು ಶ್ರೀನಿವಾಸ ದೇವರಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಒಂದು ಶಾಸನ ಇದೆ. ಅದು ಗುಡಿಯ ಮೊದಲ ಪ್ರಾಕಾರದಲ್ಲಿ ಉತ್ತರ ಗೋಡೆಯ ಶಾಸನ ಹಿಂದೆ. ಮೊದಲನೇ ಗುಡಿ ಪ್ರಾಕಾರದಲ್ಲಿ ಉತ್ತರ ಗೋಡೆ ಇದೆ. ಆ ಉತ್ತರ ಗೋಡೆ ಮೇಲೆ ಇರ್ತಕ್ಕಂಥ ಶಾಸನ ಅದರಲ್ಲಿ ಏನಂತ ಹೇಳುತ್ತೆ, ವ್ಯಾಸರಾಜರು ಸಮರ್ಪಣೆ ಮಾಡಿದ್ದು ಎಷ್ಟು ಅಂತ ಒಂದು ಉಲ್ಲೇಖ ಮಾಡುತ್ತೆ. ನವರತ್ನ ಖಚಿತ ಕಿರೀಟ, 3 ಎಳೆ ಮುತ್ತಿನ ಸರ, ಮುತ್ತಿನ ಪದಕ, 25 ಬೆಳ್ಳಿಯ ಆರತಿ ತಟ್ಟೆಗಳು, 25 ಬೆಳ್ಳಿ ಆರತಿ ತಟ್ಟೆಗಳು, ಕಿರೀಟದಲ್ಲಿ 1555 ತೂಕದ ಬಂಗಾರ ಕಟ್ಟಿದ 1076 ತೂಕದ ಕುಂದಣ ಬಂಗಾರ, ಇನ್ನು 2822 ಕೆಂಪುಗಳು, ಕೆಂಪುಮಣಿ, 160 ಪಚ್ಚೆ. ಬೆಲೆ ಕಟ್ಟಲಿಕ್ಕಾಗಲ್ಲ ಇದನ್ನೆಲ್ಲ ಇವತ್ತು. ಇನ್ನು 423 ಹಳೆಯ ವಜ್ರ, ಎಷ್ಟು ಬೆಲೆ ಬಾಳುತ್ತೆ. ಇನ್ನು 3 ಮಾಣಿಕ್ಯ, 10 ನೀಲ, 17 ವೈಢೂರ್ಯ, ಗೋಮೇಧಿಕ, ಇವುಗಳನ್ನೆಲ್ಲ 3130 ತೂಕ, 163 ರಿತ ಅಂದರೆ ಕ್ಯಾರೆಟ್ ತೂಗುವ ಮುತ್ತುಗಳು, ಕಟ್ಟಿದ ಬಂಗಾರದ ಸೆರೆಗೆ ಸರ, ಕಿರೀಟದ ತೂಕ 3308, ಮುತ್ತಿನ 3 ಎಳೆ ಸರದಲ್ಲಿ 1370 ಜರಿ ಮುತ್ತುಗಳಿದ್ದವು, 1 ಮಾಣಿಕ್ಯ, 2 ನೀಲಮಣಿ, 15 ಅಡಿಕೆ, ಇದು ತೂಕ 225 ರೀತಿ ಅಂದರೆ ಎಷ್ಟು ಕ್ಯಾರೆಟ್ಟು, ಪದಕದಲ್ಲಿ 60 ವಜ್ರ, 11 ಪಚ್ಚೆಗಳು, 3 ಮಾಣಿಕ್ಯ, 5 ಕೆಂಪು, ಇದರ ತೂಕ 91ರಷ್ಟು ಇತ್ತು. ಇದು ದೇವರಿಗೆ ನೈವೇದ್ಯಕ್ಕೆಂದು ಇನ್ನು 324 ತೂಕದ 2 ಬಂಗಾರದ ಬಟ್ಲುಗಳನ್ನು ಕೊಟ್ಟಿದ್ದಾರಂತೆ ಶ್ರೀನಿವಾಸ ದೇವರ ನೈವೇದ್ಯಕ್ಕೆ. ಇದನ್ನು ಕೂಡ ಇದನ್ನು ಕೃಷ್ಣದೇವರಾಯ ವ್ಯಾಸರಾಜರ ಮುಖಾಂತರ ಸಮರ್ಪಣೆ ಮಾಡಿರೋದು ಅಂತ. ಇದನ್ನಿಷ್ಟು ತಂದು ವ್ಯಾಸರಾಜರು ಕೊಟ್ಟನಂತೆ. ವ್ಯಾಸರಾಜರು ಹೇಳುತ್ತೆ, ಶ್ರೀನಿವಾಸ ದೇವರು ಸಮರ್ಪಣೆ ಮಾಡ್ತೀನಿ ಇವಾಗಿದ್ದು ನಾನು, ಗುರುಮುಖೇಣ ಸಮರ್ಪಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಇನ್ನೊಂದು ಉಲ್ಲೇಖ ಬರುತ್ತೆ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಯಾತ್ರಿಕ ಬರ್ತಾನೆ, ಫಾರಿನ್ ಟ್ರಾವೆಲರ್. ಅವನು ಬರೆದಿಟ್ಟು ಹೋಗಿದ್ದಾನೆ, ಏನಂತ ಲೋಭಿಕೋಪವ್ಯಾಸ ಅಂತೆಲ್ಲ ಹೆಸರು ಬರುತ್ತೆ. 2 ಸಾರಿ ಬರ್ತಾನವನು. ಒಂದು ಕೃಷ್ಣದೇವರಾಯ ಇದ್ದಾಗ, ಅದಾದಮೇಲೆ ರಕ್ಕಸತಂಗಡಿ ಯುದ್ಧ ಆದಮೇಲೆ, ಅದು ಇರಲಿ, ವ್ಯಾಸರಾಜರು ಬೃಂದಾವನ ಸ್ಥಳ ಆಗಿಬಿಟ್ಟಿದ್ರು, ಆ ಉಲ್ಲೇಖ ಬೇರೆ. ಅವನವಾಗ ಹಂಪಿ ಹೇಗೆ ನಿರ್ನಾಮವಾಗೋಯಿತು, ಯಾವ ಬೀದಿ ಬೀದಿಗಳಲ್ಲಿ ಮುತ್ತು ಮಾಣಿಕ್ಯಗಳನ್ನು ಸೇರಿ ಗಟ್ಟಲೆ ಮಾಡ್ತಿದ್ರು ಕಡಲೆಕಾಯಿ ಥರ, ಅದೇ ಬೀದಿ ಬೀದಿಗಳಲ್ಲಿ ಸತ್ತ ಹೆಣಗಳನ್ನು ತೋಳಗಳು ಕಚ್ಕೊಂಡು ಹೋಗ್ತಾ ಇದೆ ಅಂತೆಲ್ಲ ಉಲ್ಲೇಖ ಮಾಡ್ತಾನೆ. ಇರಲಿ, ಆದರೆ ಮೊದಲಿನ ಉಲ್ಲೇಖ ಬಂದಾಗ ಅವನೇನಂತ ಉಲ್ಲೇಖ ಮಾಡ್ತಾನೆ ಅಂತಂದರೆ, ವಿದೇಶಿ ಪ್ರಯಾಣಿಕ ಇವರು ಎಲ್ಲ ಸಂಪತ್ತು ಕೂಡ ಯಾರ ಅನುಗ್ರಹದಿಂದ ಬಂದಿದೆ ಅಂತಂದರೆ, ಒಬ್ಬರು ದೇದೀಪ್ಯಮಾನವಾಗಿ ಸೂರ್ಯಪ್ರಕಾಶದಿಂದ ಕೂತಿದ್ರು, ಅವನು ಗೊತ್ತಿಲ್ಲ ಯಾರು ಅಂತ. ಯಾರು ಅಂದರೆ ಅವರೊಬ್ಬರು ಸನ್ಯಾಸಿಗಳು, ಸರ್ವಸಂಗ ಪರಿತ್ಯಾಗಿಗಳು, ಮದುವೆ ಆಗಿಲ್ಲದೆ ಇರೋರು. ಯಾರಿಗೆ ಹೋಲುತ್ತಿದ್ದಲ್ಲ? ಯತಿವರೇಣ್ಯರು. ಅವರು ಕಾವಿಶಾಟಿಯನ್ನು ತಲೆ ಮೇಲೆ ಹೊದ್ಕೊಂಡು ಕೂತಿದ್ದಾರೆ. ಕೃಷ್ಣದೇವರಾಯ ಬಂದಾಗಿವರು ನಮಸ್ಕಾರ ಮಾಡಿ ಸಿಂಹಾಸನದಲ್ಲಿ ಕೂತಿದ್ದ. ಅವರು ಅನುಗ್ರಹ ಮಾಡ್ತಿದ್ರು, ಧರ್ಮೋಪದೇಶ ಮಾಡ್ತಿದ್ರು, ನೀತಿ ಹೇಳ್ತಿದ್ರು. ಯಾರಿಗಿದು ಉಲ್ಲೇಖ ಅಂತಂದರೆ ಬೇರೆ ಯಾರಿಗೂ ಹೋಲುವುದಿಲ್ಲ, ಅವತ್ತಿನ ದಿವಸ ಇದ್ದಂತಹ ಯತಿಶ್ರೇಷ್ಠರಾದಂಥ ವ್ಯಾಸರಾಜರಿಗೆ ಮಾತ್ರ. ಇನ್ನು ಇವರ ಖ್ಯಾತಿ ಹೇಗಿತ್ತು ಅಂತಂದರೆ, ಈ ಇದರಲ್ಲಿ ಗುರ್ಜರ ಸೀಮೆಯಲ್ಲಿ ಪಂಡಿತರುಗಳು ತುಂಬ ಪ್ರಸಿದ್ಧರು, ಕವಿಗಳು. ಆ ಕವಿಗಳು ಅರ್ಧಂಬರ್ಧ ಪದ್ಯ ಬರೆದು ಕಳಿಸೋರಂತೆ, ಕಷ್ಟವಾಗಿ ಬರೆದಂಥ ಒಂದು ಕಾವ್ಯನ ಅರ್ಥವೇ ಆಗಬಾರ್ದು ಯಾರಿಗೂ. ಕೃಷ್ಣದೇವರಾಯನಿಗೊಂಥರ ಚಾಲೆಂಜಾಗಿ ಕಳಿಸೋರಂತೆ, ನಿಮ್ಮ ಎಲ್ಲರೂ ಯಾರು ಕವಿಗಳಿದ್ರೆ ಇದು ಪೂರ್ಣೆ ಮಾಡಿ ಅಂತ. ಕೃಷ್ಣದೇವರಾಯ ಓಡ್ ಬಂದಂತೆ ಎಲ್ಲಿಗೆ, ವ್ಯಾಸಮಂಟಪಕ್ಕೆ ಓಡ್ ಬಂದ. ವ್ಯಾಸರಾಜರು ಆನ್ನಿಕ ಮಾಡ್ತಾ ಇದ್ದಾರಂತೆ, ಏನು ಅಂತ ಕೇಳಿದ್ರಂತೆ, ಈ ಥರ ತುಂಬ ಕಷ್ಟವಾಗಿರೋ ಕಾವ್ಯ ನಮ್ಮ ಆಸ್ಥಾನದಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ನೋಡಿ ನಕ್ಕದ್ರಂತೆ ವ್ಯಾಸರಾಜರು. ಈಗಲೇ ಬರಿತೀನಿ, ಈ ಕೃಷ್ಣ ಸ್ತುತಿಯನ್ನು ಬರಿತೀನಿ ಇರೋ ಮೇಲೆ ಅಂತ ಕೃಷ್ಣ ಸ್ತುತಿಯನ್ನು ಬರೆದು ಅದನ್ನು ಪೂರ್ಣೆ ಮಾಡಿ ಕಳಿಸಿದ್ದಾರೆ. ಆಗ ಅಲ್ಲಿಂದ ಕಪ್ಪ ಕಾಣಿಕೆಗಳನ್ನು ವ್ಯಾಸರಾಜರಿಗೆ ಕಳಿಸ್ಕೊಟ್ಟಿದ್ದಾನೆ ಆ ಗಜಪತಿ ಮಹಾರಾಜ ಅಂತಕ್ಕಂಥವನು. ಉಲ್ಲೇಖ ಇರೋದು. ಇನ್ನು ನೋಡಿ, ನಮ್ಮ ಧರ್ಮದ ಅಲ್ಲದೇ ಇರತಕ್ಕಂಥವರು ಕೂಡ ವ್ಯಾಸರಾಜರನ್ನು ಹೇಗೆ ಮೆಚ್ಚಿ ಕಳಿಸಿದ್ದಾರೆ ಅದಕ್ಕೆ ಇನ್ನೊಂದು ಶಾಸನ ಇದೆ. ನವಾಬ ಪಕ್ಕದ ಪ್ರಾಂತ್ಯದಲ್ಲಿದ್ದಂಥ ನವಾಬರಿದ್ದರು, ಆ ವಿಜಯನಗರ ಸಾಮ್ರಾಜ್ಯ ಸುತ್ತಮುತ್ತಲು. ಅವ್ರಿಗೆ ವಿಜಯನಗರದ ಮೇಲೆ ಏನೇ ದೃಷ್ಟಿ ಇರಲಿ, ಕೃಷ್ಣದೇವರಾಯನ ಮೇಲೆ ಏನೇ ಅಭಿಪ್ರಾಯ, ಕೆಲವು ಸಾರಿ ಸರಿಗಿದ್ದು ಆಮೇಲೆ ಸರಿಗಿಲ್ದಿರೋದೆಲ್ಲ ಇರಲಿ, ವ್ಯಾಸರಾಜರ ಮೇಲೆ ಅಪಾರ ಗೌರವ. ಒಂದು ಒಂಟೆಯ ಮೇಲೆ ಒಂದು ಹಳದಿ ಇದು ಏನು ಹಸಿರು ಬಣ್ಣದ ಧ್ವಜವನ್ನು ಇಟ್ಟು ನಮಸ್ಕಾರ ಪೂರ್ವಕವಾಗಿ ವ್ಯಾಸರಾಜರು ಕಳಿಸ್ಯಾರೆ. ಆ ಒಂಟೆಗೆ ಹೇಳ್ಕೊಟ್ಟಿದ್ರಂತೆ, ಆ ಒಂಟೆ ಬಂದು ನಮಸ್ಕಾರ ಮಾಡುತ್ತಂತೆ ಕಾಲಿಗೆ ವ್ಯಾಸರಾಜರಿಗೆ. ಆ ಒಂದು ಆ ಏನು ಹಸಿರು ಪತಾಕ ಇದೆ, ಆ ಧ್ವಜವನ್ನು ಸಮರ್ಪಣೆ ಮಾಡ್ತಂತೆ. ಅದನ್ನು ವ್ಯಾಸರಾಜರು ಆಯಿತು ನಿನ್ನ ನಮಸ್ಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಆ ಧ್ವಜವನ್ನು ತೊಗೊಂಡಿದ್ದಾರಂತೆ. ಇದು ಮುಂದೆ ಎಲ್ಲಿ ಉಲ್ಲೇಖ ಬರುತ್ತೆ ಅಂದರೆ ಇನ್ನೊಂದು ಶಾಸನ ಉಲ್ಲೇಖ ಬರುತ್ತೆ, ಮೈಸೂರು ಶಾಸನದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಶಾಸನ ಬರುತ್ತೆ. ಆವಾಗ ವ್ಯಾಸರಾಜರ ಕಾಲ ಆಗಿ ಇನ್ನು ವಿದ್ಯಾಶ್ರೀನಾಥ ತೀರ್ಥಕಾಲ ಅಂತ ಕಾಣುತ್ತೆ. ಆ ಕಾಲದಲ್ಲಿ ಆವಾಗ ಒಂದು ಉಲ್ಲೇಖ ಮಾಡ್ತಾರೆ, ವ್ಯಾಸರಾಜರ ಮಠದಲ್ಲಿ ಇರ್ತಕ್ಕಂಥ ಒಂದು ಆ ಹಸಿರು ಧ್ವಜ ಏನಿದೆ ಅದು ವ್ಯಾಸರಾಜರ ಮಠದಲ್ಲಿ ಮಾತ್ರ ಇರ್ತಕ್ಕಂಥ ಒಂದು ಅಸಾಧಾರಣ ಧರ್ಮ. ಅದನ್ನು ಮೈಸೂರು ಕಾಲದಲ್ಲಿ ಉಲ್ಲೇಖ ಮಾಡ್ತಾರೆ ಮುಂದೆ, ಮೈಸೂರು ರಾಜ್ಯ ಆಮೇಲೆ ಪ್ರತಿಷ್ಠಾಪನೆ ಆದಮೇಲೆ. ಅಂದರೆ ಆಗಿನ ಕಾಲದಿಂದ ಅಲ್ಲಿವರೆಗೂ ಬಂದಿತ್ತು ಅಂತ ಉಲ್ಲೇಖ ಕೂಡ ನಮಗೆ ಬರುತ್ತೆ. ಅದು ನಮಸ್ಕಾರ ಪೂರ್ವಕವಾಗಿ ಕೊಟ್ಟು ಕಳಿಸಿರೋದು, ಬೇರೆ ಯಾರಿಗೂ ಅಲ್ಲ ಅಂತ ಈ ಉಲ್ಲೇಖವನ್ನು ಕೂಡ ನಾವು ನೋಡ್ಬೋದು. ಇನ್ನು ಇನ್ನಷ್ಟು ಶಾಸನಗಳು ಮದ್ರಾಸ್ ಎಪಿಗ್ರಾಫಿಯಾ ಸಂಪುಟದಲ್ಲಿ 370 ಶಾಸನಗಳೆಲ್ಲ ಬರುತ್ತೆ. ಅದರಲ್ಲಿ ಮಧ್ವ ಸಿದ್ಧಾಂತಗಳು ಆಗಿರ್ತಕ್ಕಂಥ ಈ ವ್ಯಾಸರಾಜರು ಅನೇಕ ತಟಾಕಗಳನ್ನು ನಿರ್ಮಾಣ ಮಾಡಿ ಬಂಗಾರ ಶೇಷವಾಹನವನ್ನು ಸಮರ್ಪಣೆ ಮಾಡಿದ್ದಾರೆ. ಬಂಗಾರ ಶೇಷವಾಹನ ತಿರುಪತಿಗೆ ಸಮರ್ಪಣೆ ಮಾಡತಕ್ಕಂಥ ಉಲ್ಲೇಖವನ್ನು ಕೂಡ ಅಲ್ಲಿ ನಾವು ನೋಡ್ಬೋದು. ಇನ್ನು ಹಲವಾರು ರಾಯಚೂರು ಶಾಸನ ಇತ್ಯಾದಿಗಳು ಯುದ್ಧ ಮಾಡತಕ್ಕಂಥದ್ದು, ಯುದ್ಧದ ಗೆದ್ದು ಬಂದಾಗ ಕೃಷ್ಣದೇವರಾಯ ಏನೇನು ಸಮರ್ಪಣೆ ಮಾಡಿದ ಆ ಶಾಸನಗಳು ಬರುತ್ತೆ. ಇದಿಷ್ಟಲ್ಲದೆ ಕೆಲವು ತೆಲುಗು ಶಾಸನಗಳು ಕೂಡ ಇದೆ ವ್ಯಾಸರಾಜರ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಶಾಲಿವಾಂಶಕ 1631 ಕಾರ್ತಿಕ ಶುದ್ಧ 15ರಂದು ಯಾವ ರೀತಿ ವ್ಯಾಸರಾಜರು ವ್ಯಾಸರಾಜರಾಯ ಲುವಾರಿ ವಿದ್ಯಾಸಿಂಹಾಸನಾದೀಶ್ವರುಲೈನ ಶ್ರೀಮದ್ ರಘುನಾಥ ಶ್ರೀಪಾದ ಮುಲವಾರಿ ಮಠ ಕೋಳೂರು ಕನಕರಾಯರು ಇಚ್ಚಿನ ಶ್ರೀ ವ್ಯಾಸಮುನಿ ವರದ ಗೋಪಾಲಕೃಷ್ಣ ಸ್ವಾಮಿ ಸನ್ನಿಧಿಯಂದು ವರ್ತನದಾನ ಧರ್ಮ ಶಾಸನಂ మేము నగరికి ఇచ్చి గ్రామమనను రేఖ కువది రూకలుకు పాతికేలెకను వర్తన మీముఠాన నడచే ధర్మానుకు ಅಂತ ಶಾಸನ ಇದೆ, ತೆಲುಗು ಶಾಸನ ಇದೆ. ಇದರಲ್ಲಿ ವ್ಯಾಸರಾಜ ಮಠಕ್ಕೆ ಏನೇನು ದಾನ ಕೊಟ್ಟಿದ್ರು ಅಂತ ಉಲ್ಲೇಖ ಬರುತ್ತೆ. ಇನ್ನು ಶಾಲಿವಾಂಶಕ 1631 ಕಾರ್ತಿಕ ಶುದ್ಧ 15 ಶ್ರೀಮದ್ ವ್ಯಾಸರಾಯಲುವಾರಿ ವಿದ್ಯಾಸಿಂಹಾಸನಾದೀಶ್ವರುಲೈನ ಶ್ರೀಮದ್ ರಘುನಾಥ ಇದೇ ಥರನೇ ಬಂದು ಅದನ್ನೇನು ದಾನ ಕೊಟ್ಟಿದ್ದು ಅಂತ ಉಲ್ಲೇಖ ಬರುತ್ತೆ. ಹಾಗಾಗಿ ಪೆಟ್ರುವಮಾಳ, ಶೆಲ್ಲಪುಡ್ಡೈ, ಎಲ್ಲಾಕಿ ನಯನಾರ್, ವೆಂಕಟನಯನಾರ್ ಮತ್ತು ಅರುಣಕಿ ಮೂಪನ್, ವೀರಮುಪ್ಪನ್, ಇವರೆಲ್ಲರೂ ಕೂಡ ಇನ್ನು ಶ್ರೇಷ್ಠಿ ವಿ ಎ ಪಿಳ್ಳೈ ಶಾಸನ ಇದೆಲ್ಲವೂ ಕೂಡ ವ್ಯಾಸರಾಜ ಮಠಕ್ಕೆ ಕೊಟ್ಟಿರ್ತಕ್ಕಂಥ ದಾನಗಳನ್ನೆಲ್ಲ ನಾವು ನೋಡ್ಬೋದು. ಈ ಹಲವಾರು ಶಾಸನಗಳ ಉಲ್ಲೇಖದಿಂದ ನಮಗೆ ತಿಳಿದು ಬರೋದು ಏನು ಅಂತಂದರೆ ವ್ಯಾಸರಾಜರ ಮಹಿಮೆ ಎಂಥದ್ದು ಅಂತ ಕೂಡ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ವ್ಯಾಸರಾಜರು ಮತ್ತೊಂದು ಶಾಸನ ಹೇಳುತ್ತೆ ನೋಡಿ, ವರಗುಣರಾಮ ಪಾಂಡ್ಯ ಸಿನ್ನತಂಬೈ ಶಾಲಿವಾಹನ ಶಾಸಕ 1709 ವೈಶಾಖ ಶುಕ್ಲ 15 ಶ್ರೀ ವ್ಯಾಸರಾಜ ಮಠದ ಶ್ರೀ ವಿದ್ಯಾನಾಥ ತೀರ್ಥರ ಕಾಲ. ಅದು ವಿದ್ಯಾನಾಥ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀವಳ್ಳಿ ಪುತ್ತೂರು ಈ ಪೆರಿಯಾ ಕುಲಂ ಕುಲಮಂ ಸೋಳಕುಲಂ ನೋಚ ಕುಳಂ ಎಲೈಕ ಲಂಗಲಿಲೈ ಗ್ರಾಮಗಳಲ್ಲಿ ನೀಡಿರುವ ಭೂದಾನಗಳ ವಿವರ ಅಂತೆಲ್ಲ ತೋರಿಸ್ತಾರೆ. ಇದೆಲ್ಲ ಕಡೆಯಲ್ಲೂ ಕೂಡ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ, ಶ್ರೀ ವ್ಯಾಸರಾಜ ಮಠ ಮತ್ತು ಅಲ್ಲಿ ಮುಂದೆ ಶ್ರೀ ವಿದ್ಯಾನಾಥ ತೀರ್ಥರ ಉಲ್ಲೇಖ ಕೂಡ ಬರುತ್ತೆ. ಅದೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಶಾಸನದಲ್ಲೆಲ್ಲ ಕೂಡ ಉಲ್ಲೇಖ ಬರುತ್ತೆ. ಎಲ್ಲ ಕಡೆಯಲ್ಲೂ ಕೂಡ ಇವರಿಗೆ ಪರಿವಾರ ಹೇಗಿತ್ತು ಅಂತ ಇನ್ನೊಂದು ಶಾಸನ ಇದೆ. ವ್ಯಾಸರಾಜ ಮಠ ಪರಿವಾರ ಹೇಗಿತ್ತು ಅಂತ ಮೈಸೂರು ಶಾಸನ ಹೊಂದಿದೆ. ಎಷ್ಟು ಗಜಗಳಿತ್ತು, ಎಷ್ಟು ಕುದುರೆಗಳು ಹಿಂದೆ ಬರ್ತಿತ್ತು, ಎಷ್ಟು ದೇವರ ಪೆಟ್ಟಿಗೆ ಹೋಗ್ತಾ ಇತ್ತು, ಎಷ್ಟು ಆನೆ ಎತ್ಕೊಂಡು ಹೋಗ್ತಾ ಇತ್ತು, ಎಷ್ಟು ಸಂಪತ್ತಿತ್ತು ಅಂತ ಅದನ್ನೆಲ್ಲ ನಾವು ನೋಡಿಬಿಟ್ರೆ ಈ ಇಡೀ ಹಾಲು ತುಂಬಿಸಿದ್ರೂ ಸಾಕಾಗಲ್ಲ. ಹಾಗಾಗಿ ಆಗಿನ ಅಂದರೆ ತುಂಬ ಮುಂಚೆ ಏನಲ್ಲ ಇದು, ಹೆಚ್ಚು ಕಮ್ಮಿ 1700 ಇಸ್ವಿಗಳಲ್ಲಿ ಅಂದರೆ ಒಂದು 300 ವರ್ಷಗಳ ಹಿಂದೆ ಕೂಡ ಈ ರೀತಿ ವೈಭವ ಇತ್ತು. ಈಗಲೂ ಅದೇ ವೈಭವ ಮುಂದುವರಿತಾ ಬಂದುಬರುತ್ತೆ. ಹಾಗಾಗಿ ಈ ಒಂದು ಶಾಸನಗಳನ್ನು ನಾವು ನೋಡಿದಾಗ ವ್ಯಾಸರಾಜರ ಶಾಸನಗಳು ಅಪೂರ್ವವಾಗಿರ್ತಕ್ಕಂಥದ್ದು. ಎಷ್ಟೋ ಕಡೆ ನೋಡಿ ಇದು ನಮಗೆ ದಾಖಲೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಆವತ್ತಿನ ಶಾಸನ ಇದು ದಾಖಲೆ ಸಿಕ್ಕಿಲ್ಲದೆ ಇರೋದು ಎಷ್ಟೋ ಇರ್ತಿತ್ತು. ಅಷ್ಟಲ್ಲದೆ ವ್ಯಾಸರಾಜರು ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಎಂಬುದಾಗಿ ಹಲವಾರು ಜನಕ್ಕೆ ದಾನಗಳನ್ನು ಕೊಟ್ಟು ಸುಮ್ಮನೆ ಅದು ನಮಗೇನು ಹೇಳಬೇಕಾಗಿಲ್ಲ, ಭಗವಂತನಿಗೆ ಸಮರ್ಪಣೆ ಆದರೆ ಸಾಕು ಅಂತ ಬಿಟ್ಟಿರ್ತಕ್ಕಂಥದ್ದೆಷ್ಟು. ಹಾಗಾಗಿ ಯಾವುದನ್ನು ಕೂಡ ಕೇಳಿಲ್ಲದೆ ಮಾಡಿರ್ತಕ್ಕಂಥದ್ದು ಎಷ್ಟೋ ಇರುತ್ತೆ. ಅವ್ರಿಗೆ ನಮಗೂ ಸ್ವಲ್ಪ ಪುಣ್ಯ ಬರಬೇಕು ಸ್ವಾಮಿ ಅಂತ ಕೃಷ್ಣದೇವರಾಯ ಇತ್ಯಾದಿಗಳು ಬರೆಸಿರ್ತಕ್ಕಂಥ ಶಾಸನಗಳು ಒಂದಷ್ಟು, ಅದರಲ್ಲಿ ಹೋಗಿರೋದೊಂದಷ್ಟು, ಉಳಿದಿರೋದೊಂದಷ್ಟಲ್ಲೇ ಇಷ್ಟಿರೋದಾದರೆ ಪೂರ್ತಿ ವೈಭವ ಹೇಗಿಷ್ಟು ಅಂತ ಹೇಳೋದಾದರೆ ಮತ್ತೆ ತಿರ್ಗಾ ನಾನು ಪ್ರವಚನದ ಆದಿಯಲ್ಲಿ ಏನು ಮಾತು ಹೇಳಿದ್ನೋ ಅದನ್ನೇ ಮತ್ತೆ ತಿರ್ಗಾ ಹೇಳಬೇಕಾಗತ್ತೆ. 1000 ಹೆಡೆ ಇರತಕ್ಕಂಥ ಶೇಷದೇವರೇ ಹೇಳಲಿಕ್ಕೆ ಸಾಧ್ಯ ಶ್ರೀ ವ್ಯಾಸರಾಜರ ಮಹಿಮೆಗೆ ಎಂಥದ್ದು. ಒಂದು ಬಾಯಲ್ಲಿ ಸಾಗಲ್ಲ, ಒಬ್ಬರು ಮನುಷ್ಯರಿಗೆ ಸಾಲಲ್ಲ, ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಿಲ್ಲ ಅಂತ ಈ ಒಂದು ಉಲ್ಲೇಖವನ್ನು ಕೂಡ ನಾವು ನೋಡ್ಬೋದು. ಅದಕ್ಕೆ ಪುರಂದರದಾಸರು ಮತ್ತೊಂದು ದೇವರ ನಾಮದಲ್ಲಿ ವ್ಯಾಸರಾಜರ ಬಗ್ಗೆ ಏನು ಹೇಳ್ತಾರೆ, ಏಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸ ಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ. ಹಾಗಾಗಿ ಹಲವಾರು ಜನ ಸನ್ಯಾಸಿಗಳು ಜಪತಪದಲ್ಲಿ ನಿರತರಾಗಿರ್ತಾರೆ, ತುಂಬ ಸಂತೋಷ. ಆದರೆ ವ್ಯಾಸರಾಜರು ಜಪತಪಗಳಲ್ಲಿ ನಿರತರಾಗಿರೋದಷ್ಟೇ ಅಲ್ಲದೆ ವ್ಯಾಸತ್ರಯಗಳನ್ನು ನರಸಿಂಹದೇವರ 3 ಕಣ್ಣನಂತೆ ರಚನೆ ಮಾಡಿದರಷ್ಟೇ ಅಲ್ಲದೆ ಅನೇಕ ತಟಾಕಗಳ ನಿರ್ಮಾಣ ಮಾಡಿ, ಅಗ್ರಹಾರಗಳ ನಿರ್ಮಾಣ ಮಾಡಿ ವ್ಯಾಸತೀರ್ಥರು ವ್ಯಾಸರಾಜರಾಗಿ 1,00,000 ಬ್ರಾಹ್ಮಣ ಕುಟುಂಬ, ಒಂದೊಂದು ಮನೇಲಿ 10 ಜನ ಅಂದರೂ 10 ಲಕ್ಷ ಆಯಿತು. 10 ಲಕ್ಷ ಜನಕ್ಕೆ ಉಚಿತವಾಗಿ ಊಟ ಎಲ್ಲ ಕಡೆಯಲ್ಲಿ ನಡೆಸಿ ಉತ್ತರ ಭಾರತದಲ್ಲಿರ್ತಕ್ಕಂಥವ್ರನ್ನೆಲ್ಲ ಸೋಲಿಸಿ ಅಲ್ಲಿ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಶಿಷ್ಯ ಪ್ರಶಿಷ್ಯರೆಲ್ಲರ ಅಲ್ಲಿ ಕೃಷ್ಣ ಭಕ್ತಿಯನ್ನೆಲ್ಲ ಪ್ರಸಾರ ಮಾಡಿರೋದುಂಟು. ಅದಕ್ಕೆ ಬಲದೇವ ವಿದ್ಯಾಭೂಷಣ ಅಂತಕ್ಕಂಥವನು ಬೆಂಗಾಲಿನ ಒಂದು ಕವಿ ಗೋವಿಂದ ಭಾಷ್ಯಕ್ಕೆ ಒಂದು ಕಡೆ ಬರಿಬೇಕಾದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಉಲ್ಲೇಖ ಮಾಡ್ತಾನೆ. ಆನಂದ ತೀರ್ಥೈ ರಚಿತಾನಿಯಸ್ಯಾಂ ಪ್ರಮೇಯರತ್ನಾನಿ ನವೈವ ಸಂತಿ ಅಂತ ಹೇಳ್ತಾನೆ. ಅವನ ಭಾಷೆಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ನಮಸ್ಕಾರ ಮಾಡೋದಕ್ಕೆ ಕಾರಣ ಯಾರು ಅಂದರೆ ಶ್ರೀಮದ್ ಆಚಾರ್ಯರ ಶಿಷ್ಯರಾಗಿರ್ತಕ್ಕಂಥ ವ್ಯಾಸರಾಜರು. ಅಂಥ ವ್ಯಾಸರಾಜರ ಮಹಿಮೆ ಅಲ್ಲೆಲ್ಲ ವಿಸ್ತೃತವಾಗಿ ಹರಡಿತ್ತು. ಕಾಶಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿ ಸೋಲಿಸಿದ್ದಾರೆ ಪಂಡಿತರನ್ನ ಅಂತ ಸುಳಾದಿಯಲ್ಲಿ ಉಲ್ಲೇಖ ಇದೆ. ಎಲ್ಲ ಕಡೆಯಲ್ಲೂ ಸಂಚಾರ ಮಾಡಿ ವೈಷ್ಣವ ಸಿದ್ಧಾಂತವನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಅಪೂರ್ವವಾದಂಥ ವ್ಯಕ್ತಿತ್ವ. ಈ ಶಾಸನಗಳ ಬಗ್ಗೆನೇ ಒಂದು ಹಲವಾರು ಸಂಶೋಧನೆಗಳು ನಡೆಯಬಹುದು, ಈಗಾಗಲೇ ನಡೆದಿದೆ ಒಂದಷ್ಟು, ಇನ್ನೂ ಹಲವಾರು ಸಂಶೋಧನೆಗಳಿರ್ಬೋದು. ಲೌಕಿಕ ದಾನದತ್ಯಾದಿಗಳನ್ನು ಕೊಟ್ಟರೆ ಶಾಸನ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಕೊಟ್ಟರು ಅಂತ ಅಂದ್ಕೋಬಾರ್ದು. ಎಲ್ಲ ವರ್ಗದ ಜನಗಳಿಗೂ ಕೂಡ ಭೂದಾನ ಇತ್ಯಾದಿಗಳನ್ನು ಕೊಟ್ಟು, ಭೂಮಿಗಳನ್ನು ಕೊಟ್ಟು, ನೀವು ನೀರಾವರಿಯನ್ನೆಲ್ಲ ನೋಡ್ಕೊಳ್ಳಿ ಅಂತ ಕೊಟ್ಟಿರೋದು ವ್ಯಾಸರಾಜರು, ಉಲ್ಲೇಖ ಇದೆ ಅದಕ್ಕೆ. ಹಾಗಾಗಿ ಆ ಉಲ್ಲೇಖಗಳನ್ನು ನೋಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ. ಅಂಥ ಮಹಿಮೋಪೇತರಾಗಿರ್ತಕ್ಕಂಥ ಗುರುಗಳನ್ನು ನಾವು ಪಡೆದಿದ್ದೀವಲ್ಲ, ನಮಗೆ ಎಷ್ಟು ಜನ್ಮದ ಪುಣ್ಯವಿತ್ತೋ ಏನೋ ಅಂತ ನಮಗೆ ಅನಿಸುತ್ತೆ. ಆದ್ದರಿಂದ ಎಲ್ಲ ಮಠಾತೀತವಾಗಿ ಒಪ್ಕೊಳ್ತಕ್ಕಂಥ ಗುರುಗಳು ಯಾರು ಅಂದರೆ 3 ಜನ, ಶ್ರೀ ಮಧ್ವಾಚಾರ್ಯರು, ಜಯತೀರ್ಥರು ಮತ್ತು ವ್ಯಾಸರಾಜರು. ಅದರಲ್ಲಿ ನಮಗೆ ಅರ್ವಾಚೀನವಾಗಿ ಸಿಕ್ಕೋದು ಅಂತಂದರೆ ವ್ಯಾಸರಾಜರು. ಮಠಾತೀತವಾಗಿ ಎಲ್ಲ ಮಠದವರೂ ಕೂಡ, ಮಾಧ್ವೇತರ ಮಠದವರೂ ಕೂಡ ನಮಸ್ಕಾರ ಮಾಡೋದು ವ್ಯಾಸರಾಜರಿಗೆ. ಕಂಚಿ ಇತ್ಯಾದಿಗಳ ಸ್ಥಳದಲ್ಲಿ ಹೋದರೆ ನಾವು ಅಕ್ಷತೆ ಅಂಗಾರ ಹಚ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಶ್ರೀ ವೈಷ್ಣವ ಮಠಗಳಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನು ನೋಡಿದಾಗ, ನಾವು ಅದನ್ನು ಮಾತಾಡಿಸಿದಾಗ ಕೇಳ್ತಾರೆ, ನೀವು ಅಕ್ಷತೆ ಅಂಗಾರ ಹಚ್ಕೊಂಡಿದ್ದೀರಲ್ಲ, ನೀವು ಮಾಧ್ವರಲ್ವಾ? ಹೌದು ಅಂದರೆ ಮತ್ತೆ ತಿರ್ಗಾ 2ನೇ ಪ್ರಶ್ನೆ ಏನು ಅಂದರೆ ವ್ಯಾಸರಾಜ ಮಠ ಅಲ್ವಾ ನಿಮ್ಮದು ಅಂತ ಕೇಳ್ತಾರೆ ಪ್ರಧಾನವಾಗಿ. ಹಾಗಾಗಿ ಅಲ್ಲೆಲ್ಲ ಅಷ್ಟು ವಿಸ್ತಾರ. ಕಂಚಿಯಲ್ಲಿರ್ತಕ್ಕಂಥ ಮರ್ಯಾದೆ ಏನು ಅಂತ ನಾವೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆ ಪ್ರಾಕಾರದಲ್ಲಿ ಯಾವ ರೀತಿ ಮರ್ಯಾದೆ ಇದೆ, ಮೊದಲಿನ ಅಗ್ರಸ್ಥಾನದ ಮರ್ಯಾದೆ, ತಿರುಪತಿ ಶ್ರೀನಿವಾಸ ದೇವರ ಸನ್ನಿಧಿಯಲ್ಲಿ ಅಗ್ರಸ್ಥಾನದ ಮರ್ಯಾದೆ, ಸಾಕ್ಷಾತ್ತಾಗಲ್ಲಿ ಪೂಜೆ ಮಾಡತಕ್ಕಂಥ ಅಧಿಕಾರ ವ್ಯಾಸರಾಜರಿಗಿತ್ತು. ಹಾಗಾಗಿ ಅಂಥ ಮರ್ಯಾದೆಗಳನ್ನು ಎಲ್ಲೆಲ್ಲ ದೇವಸ್ಥಾನಗಳಲ್ಲಿ ತಾವಾಗೇ ಬಂದಿರತಕ್ಕಂಥದ್ದು. ವಿವಾದ ಆದಾಗ ಅಶ್ರೀರಂಗಂ ಇತ್ಯಾದಿ ಸ್ಥಳಗಳಲ್ಲಿ ವ್ಯಾಸರಾಜರು ತಾವೇ ಓಡಿ ಆ ಒಂದು ಬೌಂಡ್ರಿನ ಫಿಕ್ಸ್ ಮಾಡ್ತಾರೆ. ಎಲ್ಲಿ ಶಿವ ದೇವಾಲಯಕ್ಕೆ ಸೇರಬೇಕು, ಎಷ್ಟು ವಿಷ್ಣು ದೇವಾಲಯಕ್ಕೆ ಸೇರಬೇಕು ಭೂಮಿಯನ್ನು ಓಡಿದ್ದಾರೆ ಅಂದರೆ ಒಂದೇ ಉಸಿರನ್ನು ಹಿಡಿದು ನಾನು ಉಸಿರು ಬಿಡೋವರೆಗೂ ಎಲ್ಲಿಗೆ ಓಡ್ತೀನೋ ಅಲ್ಲಿವರೆಗೂ ಈ ದೇವಾಲಯ ಇದ್ದು ಅಂತ ಹೇಳಿದೆ. ನಾವಾಗಿದ್ದರೆ 2 ನಿಮಿಷಕ್ಕೆ ಉಸಿರು ಬಿಡ್ತಿದ್ವಿ ಮ್ಯಾಕ್ಸಿಮಮ್ ಅದು. ಆದರೆ ವ್ಯಾಸರಾಜರು ಎಷ್ಟು ಓಡಿದ್ದಾರೆ ಅಂದರೆ ನಾವು ಅಲ್ಲಿ ಹೋಗಿ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರು. ಅಷ್ಟು ಕಿಲೋಮೀಟ್ರನ್ನ ಉಸಿರು ಹಿಡಿದು ಓಡಿದ್ದಾರೆ ಅಂದರೆ ಒಳಗೆ ಉಸಿರು ಹಿಡಿಲಿಕ್ಕೆ ಕಾರಣ ಒಳಗಿರೋ ಮುಖ್ಯ ಪ್ರಾಣದೇವರ ಆವೇಶ. ಅಂಥ ಮಹೋನ್ನತ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ವ್ಯಾಸರಾಜರು. ಮಠಾತೀತವಾಗಿ ಮತಾತೀತವಾಗಿ ಎಲ್ಲ ವರ್ಗದವ ಜನರೂ ಕೂಡ ವ್ಯಾಸರಾಜರಿಗೆ ನಮಸ್ಕಾರ ಮಾಡಿರ್ತಕ್ಕಂಥ ಒಂದು ಉಲ್ಲೇಖಗಳು ಬರುತ್ತೆ. ಅಂಥ ವ್ಯಾಸರಾಜರ ಇವತ್ತು ಒಂದು ದಿವ್ಯ ಚರಿತ್ರೆಯನ್ನು ಈ ಒಂದು ಹಲವಾರು ಉಲ್ಲೇಖಗಳ ಮುಖಾಂತರ ನಾವು ನೋಡಿ ಅದನ್ನು ಅರಿತುಕೊಂಡಿದ್ದೀವಿ. ಇದರಿಂದ ಹಿತೋಪ್ಯಧಿಕವಾಗಿ ನಮಗೆ ಗುರುಗಳ ಒಂದು ಜ್ಞಾನವಾಗಿದೆ. ಅದರಿಂದ ಗುರುಭಕ್ತಿಯ ಭವೇತ್ ವಿಷ್ಣು ಭಕ್ತಿ ರವಿವಿಚಾರಿಣಿ ಅಂತ ಹೇಳತಕ್ಕಂಥದ್ದು, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಕೂಡ ಉಲ್ಲೇಖ ಇದೆ. ಅಂಥ ಗುರುಗಳ ಭಕ್ತಿಯಿಂದ ನಮಗೆ ವ್ಯಾಸರಾಜರ ಮೇಲಿನ ಭಕ್ತಿಯಿಂದ, ಯಾಕಂದರೆ ಪ್ರಹ್ಲಾದರಾಜರು ಹೇಳ್ತಾರಂತೆ ಇವರೇ ಪ್ರಹ್ಲಾದರಾಜರು. ಅದಕ್ಕೇನು ಸಂಶಯನೇ ಇಲ್ಲ. ಯಾಕೆಂದರೆ ವಿಜೇಂದ್ರ ಸ್ವಾಮಿಗಳ ಶ್ಲೋಕದಲ್ಲಿ ಏನು ಹೇಳ್ತಾರೆ ವ್ಯಾಸರಾಜ ಸ್ತೋತ್ರದಲ್ಲಿ ಏನಂತಂದರೆ ಪ್ರಹ್ಲಾದಸ್ಯಾವತೋರೋಸ ವಹೀಂದ್ರಸ್ಯಾನ್ ಪ್ರವೇಶವಾನ್ ಅಂತಾರೆ. ಪ್ರಹ್ಲಾದರಾಜರು ಅಂಶಸಂಭೂತರು, ಇವರು ಅವರೇ ಅವತಾರರು ಅಂತ ಸ್ಪಷ್ಟವಾದ ಉಲ್ಲೇಖ ಇದೆ. ಹಾಗಾಗಿ ಅಂಥ ಪ್ರಹ್ಲಾದರಾಜರು ನರಸಿಂಹದೇವರು ದರ್ಶನ ಕೊಟ್ಟಾಗ ವರ ಕೊಡ್ತೀನಿ ಇಂದಾಗ ಏನಂತ ಕೇಳಿದ್ರು ಅಂತಂದರೆ, ನನಗೆ ಮೋಕ್ಷ ಬೇಕಾ ಅಂತ ಕೇಳಿದ್ರೆ ನರಸಿಂಹದೇವರು ಹೇಳಂತೆ ನನಗೆ ಇಷ್ಟು ಬೇಗ ಬೇಡ, ಯಾಕೆಂದರೆ ಹಲವಾರು ಸಜ್ಜನರನ್ನು ನಾನು ಕರ್ಕೊಂಡು ಹೋಗ್ಬೇಕು ಮೋಕ್ಷಕ್ಕೆ, ಅವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ನಮ್ಮ ಪರವಾಗಿ ಅವ್ರು ಹೇಳಿದ್ದಾರೆ ಇನ್ನ. ಹಾಗಾಗಿ ಆವಾಗ ತಥಾಸ್ತು ಅಂತ ನರಸಿಂಹದೇವರು ಹೇಳಿದ್ದಾರೆ. ಆ ಒಂದು ನರಸಿಂಹದೇವರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಗುರುಗಳಾಗಿ ಎಲ್ಲ ಅವರ ಕೆಳಗಿರ್ತಕ್ಕಂಥ ಎಲ್ಲ ವೈಷ್ಣವರಿಗೂ ಅವರು ಗುರುಗಳು. ಹಾಗಾಗಿ ಅಂಥ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ವೈಷ್ಣವರಿಗೂ ಗುರುಗಳಾಗಿರ್ತಕ್ಕಂಥ ಆ ವ್ಯಾಸರಾಜ ತೀರ್ಥರ ಮಹಿಮೆಯನ್ನು ನಾವು ಇಟ್ಕೊಂಡಾಗ ಅವರ ಜೊತೆಯಲ್ಲೇ ನಮಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಸುಯೋಗ ದೊರಕಲಿ ಅಂತ ನಾವು ಪ್ರಾರ್ಥನೆ ಪ್ರಹ್ಲಾದರಾಜರಲ್ಲಿ ಸಲ್ಲಿಸಿದ್ರೆ, ಆ ಪ್ರಹ್ಲಾದರಾಜರು ವ್ಯಾಸರಾಜರು ಅವರ ಅಂತರ್ಗತರಾಗಿರ್ತಕ್ಕಂಥ ಅಂತರ್ಯಾಮಿಯ ಒಳಗಿರ್ತಕ್ಕಂತಹ ಭೀಮಸೇನ ದೇವರಲ್ಲಿ ಸಮರ್ಪಣೆ ಮಾಡ್ತಾರಂತೆ ಮಧ್ವಾಚಾರ್ಯರ ಮುಖಾಂತರ. ಅದು ಸಾಕ್ಷಾತ್ತಾಗಿ ಪಟ್ಟಾಭಿರಾಮ ಭಿನ್ನ ಶ್ರೀ ಮೂಲ ವೇಣುಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಾಕುಸುಮವನ್ನು ವ್ಯಾಸರಾಜರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲ ವೇಣುಗೋಪಾಲಕೃಷ್ಣರಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಕಾಗಿನ ವಾಚ ಮನಸೇಂದೇರ್ವ ಬುದ್ಧತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿಯತ್ತ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಶ್ರೀಮನ್ಮಧ್ವೇಶ ಅರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವ್ಯಾಸರಾಜೋ ವಿಜಯತೆ.